ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮತ್ತೆ ಆರ್ಟಿಕಲ್ ನ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ನಾವು ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಅದೇನಪ್ಪ ಅಂದ್ರೆ ಹಿಂದೂ ಅನಾಲಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಮೊನ್ನೆ ನೋಡ್ರಿ ಕಮಿಷನ್ ಆದ ಐ ಎನ್ ಎಸ್ ಮರ್ಮೋಗೋ ಏನಿದೆ ಅಲ್ಲ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡ್ರಿ ಐ ಎನ್ ಎಸ್ ಮರ್ಮೋಗೋ ಅಂಡ್ ಇಟ್ಸ್ ಕೆಪಾಬಿಲಿಟೀಸ್ ಅಂದ್ರೆ ಐ ಎನ್ ಎಸ್ ಮರ್ಮೋಗೋದ್ ಸ್ಪೆಸಿಫಿಕೇಶನ್ಸ್ ಏನು ಮತ್ತೆ ಅದ್ರ ಕೆಪಾಬಿಲಿಟೀಸ್ ಏನಿದೆ ಅಂತ ಡಿಸ್ಕಸ್ ಮಾಡ್ತಿದ್ವಿ ವಾಟ್ ಆರ್ ದ ಫೀಚರ್ಸ್ ಆಫ್ ವಿಶಾಖಪಟ್ಟಣಂ ಕ್ಲಾಸ್ ಈ ಅಂದ್ರೆ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಆಗಿದೆ ಇದರಲ್ಲಿರುವಂತ ವಿಶೇಷಗಳೇನು ಅಥವಾ ಫೀಚರ್ಸ್ ಏನು ಅಂತ ಕೇಳ್ತಿದ್ದಾರೆ ಹೌ ಇಸ್ ದ ಲೇಟೆಸ್ಟ್ ಅಡಿಷನ್ಸ್ ಆಫ್ ಇಂಡಿಯನ್ ನೇವಿ ಫ್ಲೀಟ್ ಅ ಶಾರ್ಟ್ ಟರ್ಮ್ ಶಾರ್ಟ್ ಇನ್ ದ ಆರ್ಮ್ ಆಫ್ ನೇಷನ್ ಸೆಲ್ಫ್ ರಿಲಯನ್ಸ್ ಎಫರ್ಟ್ ಅಂದ್ರೆ ಭಾರತದ ನೇವಿಯವ್ರೇನೀಗ ನೇಷನ್ಸ್ ಕೆಪಾಬಿಲಿಟೀಸ್ ಸೆಲ್ಫ್ ರಿಲಯನ್ಸ್ಗೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಎನ್ ಎಸ್ ಮುರ್ಭಗವನ ತಗೊಂಡ್ಬಂದಿದ್ರಲ್ಲ ಅದು ಯಾವ ಅಂತ ಕೇಳ್ತಿದ್ದಾರೆ ಹೌ ವಿಲ್ ದ ದಾರ್ಶಿಪ್ ಬಿ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಅಡ್ವಾಂಟೇಜ್ ಫಾರ್ ದ ಕಂಟ್ರೀಸ್ ಇನ್ ಇಂಡಿಯನ್ ಓಷನ್ ರೀಜನ್ ಅಂದ್ರೆ ಈಗ ಇಂಡಿಯನ್ ಓಷನ್ ರೀಜನ್ ದಲ್ಲಿ ಏನಾಗ್ತಿದೆ ನೋಡ್ರಿ ಚೈನಾದವರು ರಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ರ್ಯಾಪಿಡ್ ಎಕ್ಸ್ಪಾನ್ಷನ್ ಯಾರು ಜಾಸ್ತಿ ಇದೆ ಅಂದ್ರೆ ಚೈನಾದಿದೆ ಅಲ್ಲಿ ಇದರ ಒಂದು ಮಹತ್ವ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಅಂದ್ರೆ ಈಗ ತಂತ್ರದಾರಿಕೆಯಿಂದ ನೋಡೋದಾದ್ರೆ ಈ ಹಿಂದೂ ಮಹಾಸಾಗರದಲ್ಲಿ ಯಾವ ತರನಾಗಿ ಏನಪ್ಪ ಅಂದ್ರೆ ಈ ಐ ಎನ್ ಎಸ್ ಮುರ್ಮುಗು ಯಾವ ತರ ಪಾತ್ರವನ್ನು ವಹಿಸಬಹುದು ಎಲ್ಲಿ ಚೈನಾದವರು ಏನಪ್ಪ ಅಂದ್ರೆ ಜಾಸ್ತಿ ಅಕ್ಯುಪೇಷನ್ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಭಾರತದ ಮ್ಯಾರಿಟ್ ಮ್ಯಾರಿಟೈಮ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಅಥವಾ ಭಾರತದ ಈಗ ಸಮುದ್ರ ಯಾಣ ಏನಿದೆ ಅಥವಾ ಸಮುದ್ರ ಪಡೆಯ ಕರಾವಳಿ ಪಡೆಯ ಕೆಪಬಿಲಿಟೀಸ್ ಜಾಸ್ತಿ ಮಾಡೋದಕ್ಕೋಸ್ಕರ ನೋಡ್ರಿ ಐಎಂಎಸ್ ಮರ್ಮುಸ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಭಾರತದ ನೇವಿಗೆ ಅಥವಾ ನೌಕಾಪಡೆಗೆ ಸೇರಿಸಿದ್ದಾರೆ ಸೊ ಇದೇನಪ್ಪ ಅಂದ್ರೆ ನಾವು ಏನು ಸ್ವದೇಶಿಯವಾಗಿ ಈಗ ನೌಕೆಗಳನ್ನು ನಿರ್ಮಾಣ ಮಾಡ್ತಿದ್ವಲ್ಲ ಅದರಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರದ್ದು ಹೆಸರು ಏನಪ್ಪಾ ಅಂದ್ರೆ ಆಡ್ ಒನ್ ಟೂ ಸೆವೆನ್ ಜೀರೋ ಫೈವ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಇದನ್ನ ನೋಡ್ರಿ ಮುರ್ಮೋಗೋವಾ ಅಂತ ಯಾಕೆ ಹೆಸರಿಟ್ಟರಪ್ಪ ಅಂದ್ರೆ ಗೋವಾದಲ್ಲಿರುವಂತಹ ಒಂದು ಸಿಟಿ ಹೆಸರಾದಂತ ಮುರ್ಮೋಗೋವಿನ ಹೆಸರಲ್ಲಿ ಇದನ್ನ ಇಟ್ಟಿದ್ದಾರೆ ಅಂದ್ರೆ ಗೋವಾದಲ್ಲಿ ಏನಪ್ಪ ಅಂದ್ರೆ ಮುರ್ಮೋಗೋವಾ ಅಂತ ಒಂದು ಸಿಟಿ ಇದೆ ಆ ಸಿಟಿ ಹೆಸರನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ಈ ನೌಕೆಗೆ ಆ ಹೆಸರನ್ನ ಇಟ್ಟಿದ್ದಾರೆ ಸೊ ಹಾಗಾದ್ರೆ ಐ ಎನ್ ಎಸ್ ಮುರ್ಮೋಗೋವಾ ಬಂತಪ್ಪ ಅಂದ್ರೆ ಗೋವಾದಲ್ಲಿರುವಂತಹ ಒಂದು ಶಹರದ ಏನಪ್ಪ ಅಂದ್ರೆ ಇದಕ್ಕೆ ಇಟ್ಟಿದ್ದಾರೆ ಆಮೇಲೆ ಇದು ನೋಡ್ರಿ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಏನಿದೆಯಲ್ಲ ಅದರಲ್ಲಿ ನಾಲ್ಕು ಡಸ್ಟ್ರಾಯರ್ನ ಬಿಲ್ಟ್ ಮಾಡ್ತಿದೆ ಆಲ್ರೆಡಿ ಒಂದು ಕಮಿಷನ್ ಆಗಿದೆ ಇದು ಎರಡನೇದು ಕಮಿಷನ್ ಆಗಿದ್ದು ಇನ್ನು ಉಳಿದಿದ್ದು ಎರಡು ಏನಪ್ಪ ಅಂದ್ರೆ ಎರಡ್ ಸಾವಿರದ ಬರುತ್ತೆ ಸೊ ಇದೇನಪ್ಪ ಅಂದ್ರೆ ಸೆಕೆಂಡ್ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಟೋಟಲ್ ಆಗಿ ಈಗ ಭಾರತೀಯ ನೌಕಾಪಡೆ ನಾಲ್ಕು ಕ್ಲಾಸ್ ಡಿಸ್ಟ್ರಾಯರ್ ಮಾಡಕ್ಕೆ ಒಂದು ಯೋಜನೆ ಹಾಕೊಂಡಿತ್ತು ಈಗ ಆಲ್ರೆಡಿ ಅಂದ್ರೆ ಎರಡು ಈಗ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಇದನ್ನ ನೋಡ್ರಿ ಇಂಡಿಯನ್ ನೇವಿ ಪ್ರೊಜೆಕ್ಟ್ ಫಿಫ್ಟೀನ್ ಬಿ ಅಥವಾ ಪ್ರಾಜೆಕ್ಟ್ ಫಿಫ್ಟೀನ್ ಬಿ ಒಳಗಡೆ ಮಾಡಿದಾರಪ್ಪ ಅಂದ್ರೆ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ ಮಲ್ಟಿ ಡೈಮೆನ್ಷನಲ್ ಕಾಂಬ್ಯಾಕ್ಟ್ ಫೆಸಿಲಿಟೀಸ್ ಇದೆ ಸೊ ನೋಡ್ರಿ ಮಲ್ಟಿ ಡೈಮೆನ್ಶನಲ್ ಅಂದ್ರೆ ಬಹು ಆಯಾಮದ ಕಾಂಬ್ಯಾಕ್ಟ್ ಅಂದ್ರೆ ಈಗ ನೋಡ್ರಿ ಶತ್ರು ದೇಶದವ್ರ ನಮ್ಮ ಮೇಲೆ ಯುದ್ಧವನ್ನ ಸಾರ್ಸಕ್ ಹೋದ್ರೆ ನಮಗೇನಪ್ಪ ಅಂದ್ರೆ ಬಹು ಆಯಾಮವಾಗಿ ಏನ್ ಎದುರಿಸಬೇಕಲ್ಲ ಆ ಕೆಪಬಿಲಿಟೀಸ್ ಇದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರಲ್ಲಿ ಯಾವ್ದು ಇದೆ ಅಂದ್ರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಭೂಮಿಯಿಂದ ಭೂಮಿಗೆ ಬಿಡುವಂತ ಮಿಸೈಲ್ಸ್ ಇದೆ ಆಮೇಲೆ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಒಂದು ನೌಕೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ಮಾಡರ್ನ್ ಸರ್ವಿಲೆನ್ಸ್ ರಡರ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಈ ಒಂದು ನೌಕೆಗೆ ಏನ್ ಮಾಡಿದಾರೆ ಅಂದ್ರೆ ಮಾಡರ್ನ್ ಸರ್ವಿಲೆನ್ಸ್ ರಡರ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಪ್ರಾಜೆಕ್ಟ್ ಫಿಫ್ಟೀನ್ ಬಿ ಅಂದ್ರೆ ನೋಡ್ರಿ ಫಬ್ಜೆಕ್ಟ್ ಫಿಫ್ಟೀನ್ ಇದೆಯಲ್ಲ ಇದನ್ನ ಯಾವಾಗ ಲಾಂಚ್ ಮಾಡಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ ಇದೇನಪ್ಪ ಅಂದ್ರೆ ಗೈಡೆಡ್ ಮಿಸೈಲ್ ರೆಸ್ಟೋಯರ್ ಏನಿದೆ ಈಗ ನೋಡ್ರಿ ಒಂದು ಮಿಸೈಲ್ ಗೆ ಏನಪ್ಪ ಅಂದ್ರೆ ಹೊಡಿಬೇಕಂತ ಹೇಳಿ ನಮ್ಗೆ ನೌಕಾ ನೌಕೆ ಬೇಕಲ್ಲ ಈಗ ಆ ಕಡೆಯಿಂದ ಯಾರಾದ್ರೂ ಮಿಸೈಲ್ ಹಾರಿಸಿದ್ರೆ ಕರಾವಳಿ ತೀರದಲ್ಲಿ ಅದನ್ನು ಹೊಡೆಯಕ್ಕೆ ಒಂದು ನೌಕೆ ಬೇಕಿಲ್ಲ ಆ ನೌಕೆಯನ್ನ ತಯಾರ ಮಾಡಕ್ಕೆ ಏನಪ್ಪ ಅಂದ್ರೆ ಗೈಡೆಡ್ ಮಿಸೈಲ್ ರೆಸ್ಟೋಲ್ ಅಂದ್ರೆ ಈಗ ಈ ನೌಕೆಯಿಂದ ಒಂದು ಮಿಸೈಲ್ ಹಾರಿಸಿದ್ರೆ ಅದು ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಅದೇ ಮಿಸೈಲ್ ಗೆ ಹೊಡಿಬೇಕು ಅಂತ ಒಂದು ಗೈಡೆಡ್ ಮಿಸೈಲ್ ರೆಸ್ಟೋರೆ ಸ್ಥಾಪನೆ ಮಾಡಿದ್ರೆ ಅವಾಗಪ್ಪ ಅಂದ್ರೆ ಆ ಗೈಡೆಡ್ ಮಿಸೈಲ್ ರೆಸ್ಟೋರ ಭಾರತದ ನೌಕಾಪಡೆ ಸೇರಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಫಿಫ್ಟೀನ್ ಅನ್ನ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಲಾಂಚ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಇದನ್ ಮಾಡಿದ್ರಪ್ಪ ಅಂದ್ರೆ ಇದಕ್ಕೆ ಹೆಸರು ಇಟ್ಟರು ಅಂದ್ರೆ ಡೆಲ್ಲಿ ಕ್ಲಾಸ್ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟು ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಪ್ರೊಜೆಕ್ಟ್ ಫಿಫ್ಟೀನ್ ಎ ಮಾಡ್ತಾರೆ ಅದಕ್ಕೆ ಇಡ್ತಾರಪ್ಪ ಅಂದ್ರೆ ಕಲ್ಕತ್ತಾ ಕ್ಲಾಸ್ ಅಂತ ಇಡ್ತಾರೆ ಇದ್ರ ಫೈರ್ಮಲಿ ಫೋಕಸ್ ಏನಿತ್ತು ಅಥವಾ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದ್ರೆ ಏನ್ ತಂತ್ರಜ್ಞಾನ ಇದೆಯಲ್ಲ ಅದನ್ನ ಇನ್ನೂ ಅಡ್ವಾನ್ಸ್ ಮಾಡೋದು ಜೊತೆಗೆ ಏನಪ್ಪ ಅಂದ್ರೆ ಈ ಸರ್ಫೇಸ್ ಶಿಪ್ ಅಲ್ಲಿ ಅಂದ್ರೆ ಈಗ ನೋಡ್ರಿ ಕರಾವರಿ ತೀರದಲ್ಲಿ ತೀರದ ಮೇಲೆ ಏನ್ ಶಿಫ್ಟ್ಸ್ ಇರ್ತಾವಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಈ ಟೆಕ್ನಾಲಜಿ ಇಕ್ವಿಪ್ಮೆಂಟ್ ನ ಜಾಸ್ತಿ ಮಾಡುದು ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟ ಏನಿರ್ತಾವಪ್ಪ ಅಂದ್ರೆ ಸಬ್ ಮರೈನ್ ಅಂತ ಇರ್ತವೆ ಸೊ ನೋಡ್ರಿ ಸಬ್ ಮರೈನ್ ಶಿಫ್ಟ್ ಏನ್ ಮಾಡ್ತವೆ ಅಂದ್ರೆ ಸಮುದ್ರದ ಆಳದವರೆಗೂ ಸಹ ಹೋಗ್ತವೆ ಸೊ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಗಾಜಿ ಅಟ್ಯಾಕ್ ಫಿಲಮ್ ನೋಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಗಾಜಿ ಅಟ್ಯಾಕ್ ಅಲ್ಲಿ ಏನಪ್ಪಾ ಅಂದ್ರೆ ತರನಾಗಿ ಸಬ್ ಮರೈನ್ ಎರಡುಗಳ ಮಧ್ಯೆ ಏನಪ್ಪ ಅಂದ್ರೆ ಯುದ್ಧ ಆಗ್ತಿರುತ್ತೆ ಅಂತ ಹೇಳಿ ಹಾಗಾಗಿ ಇದೇನಪ್ಪ ಅಂದ್ರೆ ಸರ್ಫೇಸ್ ಶಿಫ್ಸ್ ಏನಿದೆ ಅಲ್ಲಿ ಟೆಕ್ನಾಲಜಿ ಕೆಪಾಬಿಲಿಟೀಸ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಕಲ್ಕತ್ತಾ ಕ್ಲಾಸ್ ಅಥವಾ ಪ್ರೊಜೆಕ್ಟ್ ಫಿಫ್ಟೀನ್ ಎ ಸ್ಥಾಪನೆ ಮಾಡ್ತಾರೆ ಅಥವಾ ಲಾಂಛನ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬರೋ ಪ್ರೊಜೆಕ್ಟ್ ಯಾವ್ದಪ್ಪ ಅಂದ್ರೆ ಪ್ರೊಜೆಕ್ಟ್ ಫಿಫ್ಟೀನ್ ಬಿ ಅಥವಾ ಏನಂತ ಕರೀತಾರೆ ಅಂದ್ರೆ ವಿಶಾಖಪಟ್ಟಣಂ ಕ್ಲಾಸ್ ಅಂತ ಕರಿತಾರೆ ಇದು ನೋಡ್ರಿ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವೆಪನ್ ಇಂಟೆನ್ಸಿವ್ ಪ್ರೊಜೆಕ್ಟ್ ಅನ್ನ ಫಿಫ್ಟೀನ್ ಎಲ್ಲ ಅದನ್ನ ಇನ್ನೂ ಕೂಡ ಒಂದು ದರ್ಜೆ ಮೇಲೆ ಕೊಯ್ತಾರೆ ಅಂತ ಹೇಳ್ತಿದ್ದಾರೆ ಈ ಪ್ರಾಜೆಕ್ಟ್ ಅನ್ನು ಯಾವಾಗ ಲಾಂಚ್ ಮಾಡ್ತಾರಪ್ಪ ಅಂದ್ರೆ ಜನವರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾಂಚ್ ಮಾಡ್ತಾರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಭಾರತದ ನೌಕಾಪಡೆಗೆ ಬೇಕಾ ನೌಕಾಪಡೆಗೆ ಬೇಕಾದಂತ ನೌಕೆಗಳಾದಂತ ಅದರಲ್ಲಿ ಯಾವ್ಯಾವ ಅಡ್ವಾನ್ಸ್ ಡಿಸೈನ್ ಇರಬೇಕು ಯಾವತರ ವೆಪನ್ಸ್ ಇರಬೇಕು ಆಮೇಲೆ ಯಾವ ತರಂತ ಸೆನ್ಸರ್ಸ್ ಇರಬೇಕು ಮತ್ತೆ ಯಾವ ತರನ ಅಡ್ವಾನ್ಸ್ ಸ್ಟೆಲ್ತ್ ಫೀಚರ್ಸ್ ಅಂತ ಹೇಳ್ತಿದ್ದಾರೆ ನೋಡ್ರಿ ಸ್ಟೆಲ್ತ್ ಫೀಚರ್ಸ್ ಅಂದ್ರೆ ಈಗ ಸ್ಟೆಲ್ತ್ ಅಂದ್ರೆ ಕನ್ನಡದಲ್ಲಿ ಏನಾಗತ್ತಪ್ಪ ಅಂದ್ರೆ ರಹಸ್ಯವಾಗಿರೋದು ಕೆಲವೊಂದು ನೌಕೆಗಳಲ್ಲಿ ರಹಸ್ಯ ಫೀಚರ್ಸ್ ಇರುತ್ತೆ ಆ ರಹಸ್ಯ ಫೀಚರ್ಸ್ ಮತ್ತೆ ಹೈ ಡಿಗ್ರಿ ಆಫ್ ಆಟೋಮೇಶನ್ ಅಂದ್ರೆ ಆಟೋಮೇಶನ್ಸ್ ಅಂದ್ರೆ ಅದಾಗಿ ತಾನೇ ಆಗ್ತಿರೋದು ಮಾನವರ ಅವಶ್ಯಕತೆ ತುಂಬಾ ಕಮ್ಮಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಆಟೋಮೇಶನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರೆ ಅಂದ್ರೆ ಅಲ್ಲಿ ಮಷಿನ್ಗಳ ಕೆಲಸ ಜಾಸ್ತಿ ಇರುತ್ತೆ ಮನುಷ್ಯರ ಕೆಲಸ ಕಮ್ಮಿ ಇರುತ್ತೆ ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ನೌಕೆಯಲ್ಲಿ ಜಾಸ್ತಿ ಆಟೋಮೇಶನ್ಗೆ ಹೆಚ್ಚಿನ ಒತ್ತಡ ಕೊಟ್ಟಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಇಂಪ್ರೂವ್ಡ್ ಸರ್ವಿವ ಸರ್ವಬಿಲಿಟಿ ಸೊ ನೋಡ್ರಿ ಇಂಪ್ರೂವ್ಡ್ ಸರ್ವಬಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಈಗ ಶತ್ರು ದೇಶದ ಕಣ್ಣನ್ನ ತಪ್ಪಸೋದಿದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಇದು ಶೀ ಕೀಪಿಂಗ್ ಅನ್ನ ಮಾಡುತ್ತೆ ಅಂದ್ರೆ ಸಮುದ್ರವನ್ನ ಕಾಯುತ್ತೆ ಆಮೇಲೆ ಇದ್ರಲ್ಲಿ ಏನಪ್ಪ ಅಂದ್ರೆ ಮ್ಯಾನ್ಯೂರಬಿಲಿಟಿ ಇದೆ ಸೊ ನೋಡ್ರಿ ಮ್ಯಾನ್ಯೂರಬಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರೋ ಒಬ್ರು ಏನಪ್ಪ ಅಂದ್ರೆ ಯುದ್ಧ ಮಾಡಕ್ ಹೋಗ್ತಿರ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಕಳ್ಳ ನಮ್ಮ ಮನೆಗೆ ಬರ್ತಿರ್ತಾನೆ ಅಂದ್ರೆ ಅವನ ಏನಾಗಿರ್ತಾನಂದ್ರೆ ಆಗಿರ್ತಾನೆ ಆಗಿರ್ತಾನಂದ್ರೆ ಅವನು ತುಂಬ ಹುಷಾರಾಗಿ ಮತ್ತೆ ರಹಸ್ಯವಾಗಿ ನಮ್ಮ ಮನೆನ ಎಂಟರ್ ಆಗ್ತಿರ್ತಾನೆ ಯಾರಿಗೂ ಗೊತ್ತಾಗ್ದಾರಂಗೆ ಮತ್ತೆ ಏನಪ್ಪಾ ಅಂದ್ರೆ ಮಾಲಕರು ಹೇಳದಾರ ಹಂಗೆ ನೋಡ್ಕೋತಾರಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಮ್ಯಾನ್ಯೂರ್ ಮ್ಯಾನ್ಯೂರಾಬಿಲಿಟಿ ಅಂತ ಕರಿತೀವಿ ಸೊ ಮ್ಯಾನ್ಯೂರಾಬಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಸದ್ದಿಲ್ಲದೆ ಅಥವಾ ಗೊತ್ತಾಗ್ದಂಗೆ ಬರೋದಕ್ಕೆ ನಾವು ಮ್ಯಾನ್ಯೂರಬಿಲಿಟಿ ಅಂತ ಕರಿತಿದ್ವಿ ಸೊ ನೋಡ್ರಿ ಲೀಡ್ ಶಿಫ್ಟ್ ಫಿಫ್ಟೀನ್ ಪೇನ್ ಇದೆಲ್ಲ ವಿಶಾಖಪಟ್ಟಣಂ ಅದನ್ನ ಏನಪ್ಪಾ ಅಂದ್ರೆ ಆಲ್ರೆಡಿ ಕಮಿಷನ್ ಮಾಡಿದರೆ ಇದಾದ್ಮೇಲೆ ಈಗ ನೆಕ್ಸ್ಟ್ ಶಿಫ್ಟ್ ಯಾವ್ದಪ್ಪ ಅಂದ್ರೆ ಎಸ್ ಮುರ್ಮೋಗೋವ್ ಇದಾದ್ಮೇಲೆ ನೆಕ್ಸ್ಟ್ ಇನ್ನೂ ಎರಡು ಕ್ಲಾಸ್ ಡೆಸ್ಟ್ರಾಯರ್ ಬರೋದಿತ್ತು ಅದೇನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಮಿಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಎನ್ ಎಸ್ ಮರ್ಮೋಗದಲ್ಲಿರುವಂತಪಿಟಿಲಿಟೀಸ್ ಏನು ಈ ಮುರ್ಮೋಗೋವೋ ಏನಿದೆ ಅಲ್ಲ ಇದರಲ್ಲಿರುವಂತಹ ಕೆಪಾಬಿಲಿಟೀಸ್ ಏನಂದ್ರೆ ನೋಡ್ರಿ ಇದನ್ನ ಏನಪ್ಪ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಪೊಟೆಂಟ್ ಶಿಪ್ ಅಂತ ಕರೀತಾರೆ ಪೊಟೆಂಟ್ ಅಂದ್ರೆ ತುಂಬಾ ಏನಪ್ಪ ಅಂದ್ರೆ ಶಕ್ತಿ ಇರುವಂತ ಅಥವಾ ತುಂಬಾ ಸಾಮರ್ಥ್ಯ ಉಳ್ಳುವಂತ ಏನಪ್ಪ ಅಂದ್ರೆ ವರ್ಷಿಪ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದರಲ್ಲಿ ಏನಪ್ಪ ಅಂದ್ರೆ ಮೀಟರ್ ಉದ್ದವಾಗಿದೆ ಮತ್ತೆ ಹದಿನೇಳು ಮೀಟರ್ ಅಗಲವಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಟ್ಟು ಕೆಪಾಸಿಟಿ ಎಷ್ಟಿದೆ ಏಳು ಸಾವಿರದ ನಾಲ್ಕನೂರು ಟನ್ ಅನ್ನು ಹೊತ್ತು ಹೋಗುವಂತ ಕೆಪಾಸಿಟಿ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ನೌಕೆಯಲ್ಲಿ ಏನಪ್ಪ ಅಂದ್ರೆ ನಾಲ್ಕು ಗ್ಯಾಸ್ ಟರ್ಬೈನ್ಸ್ ಇದೆ ಅದನ್ನ ಏನಪ್ಪಾ ಅಂದ್ರೆ ಕಂಬೈನ್ ಗ್ಯಾಸ್ ಟರ್ಬೈನ್ಸ್ ಅಂತ ಕರೀತಾರೆ ಇದೇನಪ್ಪ ಅಂದ್ರೆ ಸಿಒ ಸಿ ಎಜಿ ಕಾನ್ಫಿಗುರೇಷನ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಕಂಬೈಂಡ್ ಗ್ಯಾಸ್ ಅಂಡ್ ಗ್ಯಾಸ್ ಕಾನ್ಫಿಗರೇಷನ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಈ ಪ್ರೊಪಲ್ಶನ್ ಸಿಸ್ಟಮ್ ಏನಿದೆ ಅಂದ್ರೆ ಈ ಕಂಬರ್ಷನ್ಸ್ ಅಥವಾ ಈ ಇಂಧನದ ಸಿಸ್ಟಮ್ ಏನಿದೆ ಅಥವಾ ಈ ಗ್ಯಾಸ್ ಸಿಸ್ಟಮ್ ಏನಿದೆ ಅಲ್ಲ ಇದರಿಂದ ಏನಪ್ಪ ಅಂದ್ರೆ ಈ ನೌಕೆ ಸಮುದ್ರದಲ್ಲಿ ಎಷ್ಟು ಸ್ಪೀಡ್ ಹೋಗ್ಬೋದಪ್ಪ ಅಂದ್ರೆ ಪ್ರತಿ ಗಂಟೆ ನೋಡ್ರಿ ತರ್ಟಿ ನಾಟ್ಸ್ ಚಲಿಸಬಹುದು ಅಂತ ಹೇಳ್ತಿದ್ದಾರೆ ತರ್ಟಿ ನಾಟ್ಸ್ ಅಂದ್ರೆ ಪ್ರತಿ ಗಂಟೆ ಐವತ್ತು ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಒಂದ್ಸರಿ ಸ್ಟಾರ್ಟ್ ಆದ್ರೆ ನಾಲ್ಕನೂರು ನಾಟಿಕಲ್ ಮೈಲ್ಸ್ ಇದೇನಪ್ಪ ಅಂದ್ರೆ ಚಲನೆಯನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದ್ರೊಳಗೆ ಎಷ್ಟು ಕ್ರೀವ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಸಿಬ್ಬಂದಿ ಇರ್ಬೋದಪ್ಪ ಅಂದ್ರೆ ಮುನ್ನೂರು ಸಿಬ್ಬಂದಿಗಳಿಗೆ ಇದರಲ್ಲಿ ಏನಪ್ಪ ಅಂದ್ರೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಐ ಎನ್ ಎಸ್ ಮರ್ಮಗೋವದಲ್ಲಿ ನೋಡ್ರಿ ಯಾವ್ಯಾವ ಮಿಸೈಲ್ಸ್ ಇದೆ ಅಂದ್ರೆ ಫಸ್ಟ್ ಇದ್ರಲ್ಲಿ ಏನಪ್ಪ ಅಂದ್ರೆ ಬ್ರಹ್ಮೋಸ್ ಮಿಸೈಲ್ ಇದೆ ಇದೇನಪ್ಪಾ ಅಂದ್ರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಬರಾಕೇಟ್ ಮಿಸೈಲ್ಸ್ ಇದು ಏನಪ್ಪ ಅಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಪ್ಪ ಅಂದ್ರೆ ಲಾಂಗ್ ರೇಂಜ್ ಆಫ್ ಶೋರ್ ಅಂಡ್ ಶಿ ಬೇಸ್ ಟಾರ್ಗೆಟ್ಸ್ ಅಂದ್ರೆ ಇದು ಎಷ್ಟು ಟಾರ್ಗೆಟ್ ಅನ್ನ ಮಾಡುತ್ತೆ ಅನ್ನೋದಕ್ಕೂ ಕೂಡ ಹೇಳಿದ್ದಾರೆ ಇದೇನ್ ಅಂದ್ರೆ ಲಾಂಗ್ ರೇಂಜ್ ಟಾರ್ಗೆಟ್ ಅನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸಮುದ್ರದಲ್ಲಿ ತುಂಬಾ ದೂರದಿಂದ ಬರುವ ಟಾರ್ಗೆಟ್ ಅನ್ನ ಏನಪ್ಪ ಅಂದ್ರೆ ಈ ಬರಾಕ್ ಸರ್ಫೇಸ್ ಟು ಏರ್ ಮಿಸೈಲ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎನ್ ಎಸ್ ಮುರ್ಮೋಗೋವದಲ್ಲಿ ಏನೇನು ಆರ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ಬಿ ಯು ಸಿಕ್ಸ್ ಹಂಡ್ರೆಡ್ ಆಂಟಿ ಸಬ್ ರಾಕೆಟ್ಸ್ ಲಾಂಚರ್ಸ್ ಏನಿದೆ ಇದನ್ನು ಮೌಂಟ್ ಮಾಡಿದ್ದಾರೆ ಆಮೇಲೆ ನೋಡ್ರಿ ಐದನೂರ ಮೂವತ್ ಮೂರು ಎಂಎಂ ಏನಪ್ಪ ಅಂದ್ರೆ ಟ್ರೋಪೆಡೋ ಲಾಂಚರ್ಸ್ ಅನ್ನು ಕೂಡ ಇದರಲ್ಲಿ ಇಟ್ಟಿದ್ದಾರೆ ಇದಾದ್ಮೇಲೆ ನೋಡ್ರಿ ಇದರಲ್ಲಿ ಏನೇನು ಮತ್ತೆ ಇಕ್ವಿಪ್ಮೆಂಟ್ ಮಾಡಿದಾರಪ್ಪ ಅಥವಾ ಕೂಡ ಇದರಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಸಮುದ್ರದಲ್ಲಿ ಏನಾದ್ರೂ ಘಟನೆಗಳಾಯ್ತು ಅವಘಡಗಳಾಯಿತು ಅವಾಗ ಏನಪ್ಪಾ ಅಂದ್ರೆ ರೋಲ್ ಹೆಲಿಕಾಪ್ಟರ್ಸ್ ಏನ್ ಬೇಕಾಗತ್ತಲ್ಲ ಅಂತ ಹೆಲಿಕಾಪ್ಟರ್ಸ್ ಅನ್ನು ಕೂಡ ಇದರಲ್ಲಿ ಏನಪ್ಪ ಅಂದ್ರೆ ಬರೋಂಗೆ ಅಥವಾ ಆ ತರನಾಗ್ ಏನಪ್ಪ ಅಂದ್ರೆ ಹೆಲಿಕಾಪ್ಟರ್ಸ್ ಅಲ್ಲಿ ಲ್ಯಾಂಡ್ ಆಗುವಂಗೆ ಮತ್ತೆ ಟೇಕ್ ಆಫ್ ಆಗುವಾಗ ಏನಪ್ಪ ಅಂದ್ರೆ ಒಂದು ಅನುಕೂಲ ವಾತಾವರಣ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಇದ್ರ ಸ್ಟೆಲ್ತ್ ಫೀಚರ್ಸ್ ಏನಿದೆಯಪ್ಪ ಅಂದ್ರೆ ಇದು ಈ ರೆಡ್ ಕ್ರಾಸ್ ಸೆಕ್ಷನ್ ಏನಿದೆ ಅಂದ್ರೆ ಶತ್ರು ದೇಶಕ್ಕೆ ಹೋದ್ರೆ ಅಲ್ಲಿಂದ ರೆಡ್ ಆರ್ ಕ್ರಾಸ್ ಸೆಕ್ಷನ್ ಮಾಡಬೇಕೀಗ ಯಾವುದೇ ಒಂದು ದೇಶಕ್ಕೆ ಹೋದ್ರೆ ಏನಪ್ಪಾ ಅಂದ್ರೆ ರೆಡ್ ಆರ್ಟ್ ನಮ್ಮನ್ನ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ವಾಚ್ ಮಾಡುತ್ತೆ ಆ ರೆಡ್ ಆರ್ ಅನ್ನ ತಪ್ಪಿಸಿಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಈ ಒಂದು ನೌಕಾಪಡೆಯಲ್ಲಿ ನೋಡ್ರಿ ಇನ್ನೊಂದು ಏನ್ ಅಂದ್ರೆ ಸೊಫೆಸ್ಟಿಕೇಟೆಡ್ ಡಿಜಿಟಲ್ ನೆಟ್ವರ್ಕ್ಸ್ ಅನ್ನ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಇಂಟಿಗ್ರೇಟೆಡ್ ಕೆಲವೊಂದಿಷ್ಟು ನೆಟ್ವರ್ಕ್ಸ್ ಅನ್ನ ಹಾಕಿದಾರೆ ಅಂತ ಯಾವ್ದಪ್ಪ ಅಂದ್ರೆ ಗೀಗಾ ಬೈಟ್ ಎಥರ್ನೆಟ್ ಬೇಸ್ಡ್ ಶಿಫ್ಟ್ ಡಾಟಾ ನೆಟ್ವರ್ಕ್ ಅನ್ನು ಹಾಕಿದ್ದಾರೆ ಜೊತೆಗೆ ನೋಡ್ರಿ ಕಾಂಬ್ಯಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಿ ಎಸ್ ಸಿಎಂಎಸ್ಎನ್ ಅಂತ ಕರಿತೀವಲ್ಲ ಇದನ್ನು ಹಾಕಿದ್ದಾರೆ ಜೊತೆಗೆ ಆಟೋಮ್ಯಾಟಿಕ್ ಪವರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎ ಪಿ ಎಸ್ ಅನ್ನು ಹಾಕಿದ್ದಾರೆ ಜೊತೆಗೆ ನೋಡ್ರಿ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಕೂಡ ಅಳವಡಿಸಿದ್ದಾರೆ ಜೊತೆಗೆ ನೋಡ್ರಿ ಶಿಫ್ಟ್ ಡಾಟಾ ನೆಟ್ವರ್ಕ್ ಅನ್ನು ಅಳವಡಿಸಿದ್ದಾರೆ ಈ ಸಿ ಎಂ ಎಸ್ ಏನ್ ಮಾಡತ್ತಪ್ಪ ಅಂದ್ರೆ ಕಾಂಬ್ಯಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನ್ ಮಾಡತ್ತಪ್ಪ ಅಂದ್ರೆ ಈಗ ಯಾವ್ದಾದ್ರು ಥ್ರೆಟ್ ಬಂದ್ರೆ ಆ ಕಡೆಯಿಂದ ಏನಾದರೂ ನಮಗೆ ಅಪಾಯ ಬಂದ್ರೆ ಆ ಅಪಾಯ ಎಷ್ಟಿದೆ ಅಂತ ಹೇಳಿ ಅದು ಅನಲೈಸ್ ಮಾಡುತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಅದಕ್ಕೆ ಬೇಕಾದಂತಹ ರಿಸೋರ್ಸ್ ಅನ್ನ ಅಲೋಕೇಶನ್ಸ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ದೂರದಿಂದ ಯಾವ್ದೋ ಒಂದು ಮಿಸೈಲ್ ಬಂತು ಆ ಮಿಸೈಲ್ ಕೆಪಾಸಿಟಿ ಎಷ್ಟಿದೆ ಅಂತ ಅನಲೈಸ್ ಮಾಡಿ ಅದನ್ನ ಯಾವ ತರನಾಗಿ ಡೆಸ್ಟ್ರಾಯ್ ಮಾಡ್ಬೇಕಲ್ಲ ಅದಕ್ಕೆ ಬೇಕಾದಂತ ರಿಸೋರ್ಸ್ ಅನ್ನ ಇದು ಅಲೋಕೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಎ ಎಂ ಪಿ ಎಸ್ ಏನ್ ಮಾಡತಪ್ಪ ಅಂದ್ರೆ ಆಟೋಮೆಟಿಕ್ ಪವರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕಲ್ಲ ಈಗ ನೋಡ್ರಿ ಈ ಒಂದು ಕ್ರಿಯೆ ಇರುತ್ತೆ ಅದನ್ನು ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನ ಇದು ಮಾಡುತ್ತೆ ಇದಾದ್ಮೇಲೆ ನೋಡ್ರಿ ಐಎಂ ಪಿ ಎಸ್ ಏನ್ ಮಾಡತಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಮಷಿನರೀಸ್ ಏನಿರುತ್ತೆ ಅದನ್ನ ಮಾನಿಟರ್ ಮಾಡುತ್ತೆ ಮತ್ತೆ ನ ಕಂಟ್ರೋಲ್ ಮಾಡತ್ತೆ ಅಂತ ಹೇಳ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಶಿಪ್ ಅಲ್ಲಿರುವ ಕೆಲವೊಂದಿಷ್ಟು ನ ಕಂಟ್ರೋಲ್ ಮಾಡೋದು ಏನಪ್ಪ ಅಂದ್ರೆ ಐಎಂ ಪಿ ಎಸ್ ನ ಕೆಲಸ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಎಸ್ ಡಿ ಅಂದ್ರೆ ಶಿಫ್ಟ್ ಡಾಟಾ ನೆಟ್ವರ್ಕ್ ಏನಿದೆ ಅಲ್ಲ ಇದನ್ ಇದೊಂಥರ ಇನ್ಫಾರ್ಮೇಶನ್ ಹೈವೇ ಇದಂದ್ರೆ ಸೆನ್ಸಾರ್ಸ್ ಮತ್ತೆ ವೆಪನ್ಸ್ ಏನ್ ಕೆಲಸ ಮಾಡಬೇಕಲ್ಲ ಅದಕ್ಕೆ ಇದೊಂಥರ ಏನಪ್ಪ ಅಂದ್ರೆ ಹೈವೇ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ನೆಟ್ವರ್ಕ್ ಫೆಸಿಲಿಟೀಸ್ ಏನಪ್ಪ ಅಂದ್ರೆ ಎನ್ ಎಸ್ ಮುರ್ಮುಖದಲ್ಲಿ ಹಾಕಿದ್ದಾರೆ ಇಷ್ಟೆಲ್ಲ ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡೋದೇನಪ್ಪ ಅಂದ್ರೆ ನಮ್ಮ ಬ್ರೈನ್ ಯಾವ ತರನಾಗಿ ಒಂದು ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಕೊಡುತ್ತಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಗೆ ನಮ್ಮ ಕೈಗೆ ಏನಪ್ಪ ಅಂದ್ರೆ ಯಾವ್ದೋ ಒಂದು ಸೂಜಿ ಅಥವಾ ಒಂದು ಮುಳ್ ನಟ್ರೆ ನಾವು ಯಾವ ತರನಾಗಿ ಪ್ರತಿಕ್ರಿಯೆನ ಕೊಡ್ತೀವಲ್ಲ ಅದೇ ತರನಾಗಿ ಏನಪ್ಪ ಅಂದರೆ ಈ ಎನ್ ಎಸ್ ಮುರ್ಮೋಗೋದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ನೆಟ್ವರ್ಕ್ ಫೆಸಿಲಿಟೀಸ್ ನ ಹಾಕಿದ್ದಾರೆ ಅಂದ್ರೆ ಒಂದು ಥ್ರೆಡ್ಸ್ ಬಂದ್ರೆ ಆ ಥ್ರೆಡ್ಸ್ನ ನ ಯಾವ ಥರನಾಗಿ ಎದುರಿಸಬೇಕು ಅದಕ್ಕೆ ರಿಸೋರ್ಸ್ ಅಲೋಕೇಶನ್ ಯಾರು ಮಾಡಬೇಕು ಮತ್ತೆ ಸೆನ್ಸರ್ಸ್ ಮತ್ತೆ ಇನ್ನುಳಿದ ಡಿವೈಸ್ಗೆ ಯಾರು ಅನ್ನೋದನ್ನು ಮಾಡಬೇಕನ್ನೋದನ್ನು ಕಂಪ್ಲೀಟ್ ಆಗಿ ಇಂಟಿಗ್ರೇಟೆಡ್ ಆಗಿ ಮಾಡಿದ್ದಾರೆ ಆಮೇಲೆ ನೋಡ್ರಿ ಈ ಶಿಪ್ ಅಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಫೈರ್ ಝೋನ್ಸ್ ಇದೆ ಎಷ್ಟು ಫೈರ್ ಝೋನ್ಸ್ ಮತ್ತೆ ಬ್ಯಾಟಲ್ ಝೋನ್ಸ್ ಇದೆ ಅಂದ್ರೆ ಈ ಫೈರ್ ಝೋನ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದೋ ಒಂದು ಶತ್ರು ದೇಶದಿಂದ ನಮ್ಗೆ ಏನಪ್ಪಾ ಒಂದು ಮಿಸೈಲ್ ಬಂದು ನಮ್ಮ ಶಿಫ್ ಹಾಳಾದ್ರೆ ಅಲ್ಲಿ ಕಾಪಾಡಕ್ಕೆ ಕೆಲವೊಂದಿಷ್ಟು ಜಾಗಗಳನ್ನು ಇವರು ಮಾಡ್ಕೊಂಡಿದ್ದಾರೆ ಆಮೇಲೆ ನೋಡ್ರಿ ಡಿಸ್ಟ್ರಿಬ್ಯೂಷನಲ್ ಪವರ್ ಸಿಸ್ಟಮ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಸರ್ವಿವಬಿಲಿಟಿ ಕೆಪಾಸಿಟಿ ಏನಿದೆ ಅಂದ್ರೆ ಈಗ ಸರ್ವಿಲೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ಏನ್ ಮಾಡ್ತೀರಪ್ಪ ಅಂದ್ರೆ ಗಸ್ತು ಹೊಡಿತಾ ಇರೋದು ಅಥವಾ ಅಂದ್ರೆ ಯಾವಾಗ್ಲೂ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಸಮುದ್ರವನ್ನು ಏನಪ್ಪ ಅಂದ್ರೆ ಗಸ್ತು ಹೊಡಿತರೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಸರ್ವಿಯಬಿಲಿಟಿ ಅಂತ ಕರಿತೀವಿ ಸೊ ನೋಡ್ರಿ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಹತ್ತು ಗಂಟೆ ಆದ್ಮೇಲೆ ಒಂದ್ಸರಿ ಗಸ್ತು ಹೊಡೆಯೋದಕ್ಕೆ ಬರ್ತಾರೆ ಅದಕ್ಕೆ ಏನು ಕರಿತೀವಿ ಅಂದ್ರೆ ಸರ್ವಿಯಬಿಲಿಟಿ ಅಂತ ಕರಿತೀವಿ ಅಂತ ಸರ್ವೆ ಅಂತ ಗಸ್ತು ಹೊಡೆಯೋದಕ್ಕೆ ಜಾಸ್ತಿ ಇದೆ ಜೊತೆಗೆ ನೋಡ್ರಿ ಇದ್ರಲ್ಲಿ ಏನಪ್ಪ ಅಂದ್ರೆ ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸೀಸ್ ಬಂದ್ರೆ ಅಲ್ಲಿ ಸರ್ವೇ ಆಗೋದು ಅಂದ್ರೆ ಈಗ ನಮ್ಮ ಶಿಫ್ಟಿಗೆ ಏನಾದ್ರೂ ಒಂದು ಡ್ಯಾಮೇಜ್ ಆಯ್ತು ಅಲ್ಲಿ ನಾವು ಬದುಕುಳಿಬೇಕಲ್ಲ ಆ ಸರ್ವಿಯಬಿಲಿಟಿ ಎಷ್ಟಿದೆ ಅಪ್ಪ ಅಂದ್ರೆ ಸೊ ನೋಡ್ರಿ ನಾವು ಮುಂಚೆ ಹೇಳಿದ ಏನಪ್ಪ ಅಂದ್ರೆ ಸರ್ವೂಲೆನ್ಸ್ ಸಾರಿ ಮುಂಚೆ ಹೇಳಿದ್ದು ಏನಪ್ಪ ಅಂದ್ರೆ ಸರ್ವಿಲೆನ್ಸ್ ಇದು ಸರ್ವಿವ್ಯಾಬಿಲಿಟಿ ಸರ್ವಿವ್ಯಾಬಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಈಗ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ನಮ್ಮ ಶಿಪ್ ಏನಾದರೂ ಹೊಡ್ತಾ ಆದ್ರೆ ಅದರಿಂದ ನಾವು ಯಾವ ತರನಾಗಿ ಬದುಕುಳಿಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಮಿಸೈಲ್ ಬಂದು ಅದಕ್ಕೆ ಡಸ್ಟ್ರಾಯ್ ಮಾಡಿದ್ರೆ ಅದರಿಂದ ನಾವು ಯಾವ ತರನಾಗಿ ತಪ್ಪಿಸ್ಕೋಬೇಕಲ್ಲ ಆ ಸರ್ವೀವ್ಹಾಬಿಲಿಟಿ ಕೆಪಾಸಿಟಿ ಏನಪ್ಪ ಅಂದ್ರೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಇಂತ ಟೈಮಲ್ಲಿ ಏನಪ್ಪ ಅಂದ್ರೆ ಅಟ್ಮಾಸ್ಫಿಯರ್ ಕಂಟ್ರೋಲ್ ಸಿಸ್ಟಮ್ ಏನ್ ಮಾಡತ್ತಪ್ಪ ಅಂದ್ರೆ ಯಾರೆಲ್ಲ ಕ್ರಿಯೂ ಇರ್ತಾರಲ್ಲ ಯಾರೆಲ್ಲ ಸಿಬ್ಬಂದಿಗಳು ಇರ್ತಾರಲ್ಲ ಇವ್ರನ್ನ ಕಾಪಾಡುತ್ತೆ ಜೊತೆಗೆ ನೋಡ್ರಿ ಈ ಸಿಬ್ಬಂದಿಗಳನ್ನ ಬರೀ ನಾರ್ಮಲ್ ಟೈಮಲ್ಲಿ ಮಾತ್ರ ಕಾಪಾಡಲ್ಲ ಇನ್ ಕೇಸ್ ಅದಕ್ಕೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಯುದ್ಧ ಆದಾಗ ಅಥವಾ ಬಯೋಲಾಜಿಕಲ್ ಅಥವಾ ಕೆಮಿಕಲ್ ಥ್ರೆಟ್ ಬಂದಾಗ ಕೂಡ ಏನಪ್ಪಾ ಅಂದ್ರೆ ಇದು ಕಾಪಾಡುತ್ತೆ ಅಂತ ಹೇಳ್ತಿದ್ದಾರೆ ಕೇವಲ ನೋಡ್ರಿ ಮಿಸೈಲ್ ಸ್ಟ್ರೈಕ್ ಆದ್ರೆ ಮಾತ್ರ ಕಾಪಾಡಲ್ಲ ನ್ಯೂಕ್ಲಿಯರ್ ಮಿಸೈಲ್ ಸ್ಟ್ರೈಕ್ ಆಗಲಿ ಬಯೋಲಾಜಿಕಲ್ ಆಗಲಿ ಅಥವಾ ಕೆಮಿಕಲ್ ಥ್ರೆಟ್ಸ್ ಬಂದಾಗ ಕೂಡ ಏನಪ್ಪ ಅಂದ್ರೆ ಅಟ ಅಟ್ಮಾಸ್ಫಿಯಕ್ ಕಂಟ್ರೋಲ್ ಸಿಸ್ಟಮ್ ಏನ್ ಮಾಡತ್ತಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ಕಾಪಾಡುತ್ತೆ ಅಂತ ಹೇಳ್ತಿದ್ದಾರೆ ಈ ಐಎನ್ಎಸ್ ಮುರ್ಮೋಗೋವೇ ಏನಿದೆಯಲ್ಲ ಇದ್ರದ ಎಪ್ಪತ್ತೈದು ಪರ್ಸೆಂಟ್ ಕಂಟೆಂಟ್ ಏನಿದೆ ಅಲ್ಲ ಇದು ಸ್ವದೇಶವಾಗಿ ನಿರ್ಮಾಣವಾಗಿ ಸ್ವದೇಶವಾಗಿ ತಯಾರಿಸಿದ ಅಥವಾ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದು ಭಾರತದ ಏನಪ್ಪಾ ಅಂದ್ರೆ ಒಂದು ಏಮ್ ಏನಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಫಿಫ್ಟೀನ್ ಇಯರ್ ಇಂಡಿಯನ್ ನೇವಲ್ ಇಂಡಿನೈಸೇಷನ್ ಇಂಡಿ ಜಿನೈಜೇಷನ್ ಏನ್ ಏಮ್ ಇದೆಯಲ್ಲ ಅಂದ್ರೆ ಈಗ ಸ್ಥಳೀಯವಾಗಿ ಅಥವಾ ಸ್ವದೇಶವಾಗಿ ಹದಿನೈದು ವರ್ಷ ನಾವು ಏನಪ್ಪ ಅಂದ್ರೆ ನಮ್ಮ ಭಾರತದ ನೌಕಾಪಡೆಯಲ್ಲಿ ಸ್ವದೇಶಿ ನೌಕೆಗಳನ್ನ ಸೇರಿಸಬೇಕಂತ ಒಂದು ಪ್ಲಾನ್ ಹಾಕೊಂಡಿದ್ವಲ್ಲ ಇದು ಮಹತ್ವದ ಪ್ರಾ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನ ಯಾವಾಗ ಫಸ್ಟ್ ಜಾರಿಗೆ ತಗೊಂಬಂದ್ರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ತಗೊಂಬಂದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಏನಪ್ಪಾ ಅಂದ್ರೆ ಕಮಿಷನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇನ್ನು ಎರಡು ಕಮಿಷನ್ ಆಗಬೇಕು ಅದು ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ತೈದರಲ್ಲಿ ಕಮಿಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಐ ಎನ್ ಎಸ್ ಮುರ್ಮೋಗದಿಂದ ನಮಗೆ ಇರುವಂತ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಥವಾ ನಮಗೆ ಇದರಿಂದ ಆಗಬಹುದಾದಂತಹ ನೋಡ್ರಿ ಈ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರ ಏನಿದೆ ಅಲ್ಲ ಇಲ್ಲಿ ಏನಪ್ಪ ಅಂದ್ರೆ ಚೈನಾದವ್ರ ಕೆಪಾಸಿಟಿ ರ್ಯಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅದನ್ನು ಕೌಂಟರ್ ಮಾಡಕ್ಕೆ ಏನಪ್ಪ ಅಂದ್ರೆ ನಮಗೆ ಈ ತರದ ಕೆಪಾಬಿಲಿಟೀಸ್ ಅಥವಾ ನೌಕಾಪಡೆಗಳು ಬೇಕಾಗುತ್ತೆ ಅಂತ ಹೇಳ್ತಿದ್ರೆ ಸೊ ನೋಡ್ರಿ ಈ ಚೈನಾದವ್ರೇನು ಎಕ್ಸ್ಪಾನ್ಷನ್ ಅನ್ನು ಮಾಡ್ತಿದ್ದಾರೆ ಅಥವಾ ಅವ್ರೇನಪ್ಪ ಅಂದ್ರೆ ಸ್ಟ್ರಾಟಜಿಕ್ ಆಗಿ ಪ್ರತಿಯೊಂದು ಪೋರ್ಟ್ ಅನ್ನು ಏನಪ್ಪಾ ಅಂದ್ರೆ ಅಕ್ವಯರ್ ಮಾಡ್ತಿದ್ರ ಅದರ ವಿರುದ್ಧವಾಗಿ ಅಥವಾ ಅದರಿಂದ ತಪ್ಪಿಸಿಕೊಳ್ಳಕ್ಕೆ ಬೇಕಾದಂತ ಶಿಪ್ಗಳನ್ನು ನಾವು ನಾವೀಗ ತಯಾರು ಮಾಡ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ಮುಖ್ಯ ಉದ್ದೇಶ ಏನಾಗಿದೆ ಅಂದ್ರೆ ಈ ಮ್ಯಾರಿಟೈಮ್ ಕೆಪಾಸಿಟೀಸ್ ಏನಿದೆ ಅಥವಾ ಕೆಪಾಬಿಲಿಟೀಸ್ ಏನಿದೆ ಅಂದ್ರೆ ಸಮುದ್ರಯಾಣ ಮಾಡ್ಬೇಕಾರೆ ಅಥವಾ ಕರಾವಳಿ ಪಡೆಗಳ ಕರಾವಳಿ ತೀರಗಳನ್ನು ಅಥವಾ ನಮ್ಮ ಸಮುದ್ರ ತೀರ ಪ್ರದೇಶವನ್ನು ಕಾಪಾಡೋದಕ್ಕೆ ನಮ್ಗೆ ಏನ್ ಕೆಪಾಬಿಲಿಟೀಸ್ ಬೇಕಲ್ಲ ಅದನ್ನು ಏನು ಮಾಡ್ತಿದ್ವಿ ಅಂದ್ರೆ ಜಾಸ್ತಿ ಮಾಡ್ಕೊತಿದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗಿನ ಒಂದು ಗ್ಲೋಬಲೈಸ್ ವರ್ಲ್ಡ್ ಯಾವ ತರ ಆಗಿದೆ ಅಂದ್ರೆ ಬಿಟ ಎಕನಾಮಿಕಲ್ ಬಿಇಟ ಪೊಲಿಟಿಕಲ್ ಆ ಟ್ರೆಡಿಷನಲ್ ಸೊ ನೋಡ್ರಿ ಎಲ್ಲಾ ಎಕನಾಮಿಕಲ್ ಸಿಸ್ಟಮ್ ಏನಾಗಿದೆ ಒಂದಕ್ಕೊಂದು ಇಂಟರ್ಡಿಪೆಂಡ್ ಆಗಿದೆ ಅಂತ ಹೇಳ್ತಿದ್ರೆ ಸೊ ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಅಥವಾ ಆರ್ಥಿಕ ಸಿಸ್ಟಮ್ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಸ್ವತಂತ್ರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ ಏನಪ್ಪಾ ಕೇವಲ ರಷ್ಯಾ ಮತ್ತೆ ಯುಕ್ರೇನಿಗೆ ಮಾತ್ರ ಇದು ಎಫೆಕ್ಟ್ ಆಗಲಿಲ್ಲ ಜೊತೆಗೆ ಇದೇನಾಯಿತಪ್ಪ ಅಂದ್ರೆ ಭಾರತಕ್ಕೂ ಕೂಡ ಎಫೆಕ್ಟ್ ಆಯ್ತು ಆಮೇಲೆ ನೋಡ್ರಿ ರಷ್ಯಾ ಉಕ್ರೇನ್ ಯುದ್ಧ ಆದ್ಮೇಲೆ ಏನಪ್ಪ ಅಂದ್ರೆ ಇಂಡೋನೇಷ್ಯಾ ಏನ್ ಪಾಮ್ ಆಯಿಲ್ ಕ್ರೈಸಿಸ್ ಬಂತ ಅಥವಾ ಪಾಮ್ ಆಯಿಲ್ ಅನ್ನ ಬ್ಯಾನ್ ಮಾಡ್ತಲ್ಲ ಅವಾಗ ನಮ್ಮ ಅಡುಗೆ ಎಣ್ಣೆ ದರ ಕೂಡ ಜಾಸ್ತಿ ಆಯಿತು ಹಾಗಾಗಿ ಜಗತ್ತಿಗೆ ಏನಾಗಿದ್ಯಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿಲ್ಲ ನಾವೇನಪ್ಪ ಅಂದ್ರೆ ನಮ್ಗೆ ಬೇಕಾದಂತ ವಸ್ತುಗಳ ನಾವೇ ನಿರ್ಮಾಣ ಮಾಡ್ಕೊಳಕ್ ಆಗ್ತಿಲ್ಲ ನಾವೇನಾಗಿದ್ವಿ ಅಂದ್ರೆ ಡಿಪೆಂಡ್ ಆಗಿದ್ವಿ ಅಂದ್ರೆ ಒಬ್ರು ಒಬ್ರು ದೇಶದ ಮೇಲೆ ಇನ್ನೊಬ್ರು ದೇಶ ಏನಾಗಿದೀವಪ್ಪ ಅಂದ್ರೆ ಅವಲಂಬಿತರಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ನೋಡ್ರಿ ಹಾಗಾಗಿ ಉಕ್ರೇನ್ ರಷ್ಯಾ ಕಾಂಪ್ಲೆಟ್ ಇರಬಹುದು ಮಿಡಲ್ ಈಸ್ಟ್ ಅಲ್ಲಿ ನಡೀತಿರುವಂತಹ ಕಾನ್ಫಲಿಕ್ಟ್ಸ್ ಇರಬಹುದು ಅಥವಾ ಅಫ್ಘಾನಿಸ್ತಾನದಲ್ಲಿ ಆಗುವಂತಿರುವ ಕಾನ್ಫ್ಲಿಕ್ಟ್ಸ್ ಇರಬಹುದು ಇದರಿಂದ ಏನಪ್ಪ ಅಂದ್ರೆ ನಾವ್ ಮಾಡ್ಬೇಕಂದ್ರೆ ನಮ್ದೇ ಆದಂತ ಒಂದು ಸ್ವತಂತ್ರವಾದಂತಹ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಬೇಕಂತ ಭಾರತ ಈಗ ಡಿಸೈಡ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಮಗೆ ಸಮುದ್ರಯಾಣ ಮಾಡ್ಬೇಕಾದ್ರೆ ನಮ್ಗೆ ಏನಪ್ಪ ಅಂದ್ರೆ ಫ್ರೀಡಮ್ ಆಫ್ ನೇವಿಗೇಷನ್ಸ್ ಇರಬೇಕು ಅಂದ್ರೆ ಸ್ವತಂತ್ರವಾಗಿ ಸಮುದ್ರಯಾಣ ಮಾಡಕ್ಕೆ ನಮಗೆ ಅವಕಾಶ ಇರಬೇಕು ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ನಮಗೆ ಭದ್ರತೆ ಇರಬೇಕು ಆಮೇಲೆ ನೋಡ್ರಿ ಲೇನ್ಸ್ ಏನಿದೆ ಅಥವಾ ಸಮುದ್ರ ಮಾರ್ಗಗಳು ಏನಾಗಿದೆಯಲ್ಲ ಅವು ಫ್ರೀ ಆಗಿರ್ಬೇಕು ಮತ್ತೆ ಯಾವುದೇ ತರ ಅಂತ ಥ್ರೆಟ್ ಇಂದ ಕುಡಿರಬಾರದು ಅಂತ ಹೇಳಿದಾರೆ ಹಾಗಾಗಿ ಈ ಥ್ರೆಟ್ ಅನ್ನ ತೊಲಗೋದಕ್ ತೊಲಸ್ಕೋದೋಸ್ಕರ ಅಥವಾ ಈ ಅಪಾಯಗಳು ಏನ್ ಬರುತ್ತಲ್ಲ ಅದನ್ನ ಹಿಮ್ಮೆಟ್ಟೋಸ್ಕರ ಏನಪ್ಪ ಅಂದ್ರೆ ನಾವು ಈ ತರದ ನೌಕೆಗಳನ್ನ ತಯಾರು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಐ ಎನ್ ಎಸ್ ಮುರ್ಮೋಗ್ ಮೇಲೆ ನಿಮ್ಗೆ ಏನ್ ಕ್ವಶನ್ಸ್ ಕೇಳ್ಬೋದಪ್ಪ ಅಂದ್ರೆ ಇದು ಯಾವ ಕ್ಲಾಸ್ ಡಿಸ್ಟ್ರಾಯರ್ ಅಂತಂದ್ರೆ ಇದು ವಿಶಾಖಪಟ್ಟಣಂ ಕ್ಲಾಸ್ ಡಿಸ್ಟ್ರಾಯರ್ ಮುಂಚೆ ಇದ್ದಿದ್ದು ಕಲ್ಕತ್ತಾ ಕ್ಲಾಸ್ ಡಿಸ್ಟ್ರಾಯರ್ ಅದಕ್ಕಿಂತ ಫಸ್ಟ್ ಬಂದಿದ್ದು ಯಾವ್ದಪ್ಪ ಅಂದ್ರೆ ಡೆಲ್ಲಿ ಕ್ಲಾಸ್ ಡಿಸ್ಟ್ರಾಯರ್ ಅಂತ ನಾವು ಹೇಳ್ಬೋದಾಗಿದೆ ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ನೀಡ್ ಟು ಮೇಕ್ ದ ಕ್ಯಾನ್ಸರ್ ಡ್ರಗ್ಸ್ ಅಫೋರ್ಡೇಬಲ್ ಅಂತ ಹೇಳ್ತಿದ್ರು ಅಂದ್ರೆ ಈಗ ಕ್ಯಾನ್ಸರ್ ಡ್ರಗ್ಸ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಕ್ಯಾನ್ಸರ್ ಡ್ರಗ್ಸ್ ಅಂದ್ರೆ ನಾವ್ ಏನೇನ್ ಅಂತ ತಿಳ್ಕೊಬೇಕಂದ್ರೆ ಈ ಮಾತ್ರೆಗಳು ಅಥವಾ ಔಷಧಗಳು ಏನಿದೆಯಲ್ಲ ಈ ಔಷಧಗಳು ಏನಾಗಿದೆ ಅಂದ್ರೆ ಈಗ ಮಿತಿ ಮೀರಿ ಬೆಲೆಯಲ್ಲಿದೆ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಫೋರ್ಡೆಬಲ್ ಅಂದ್ರೆ ಜನಸಾಮಾನ್ಯರಿಗೆ ಖರೀದಿ ಮಾಡುವಂತ ರೇಟಿಗೆ ಅಥವಾ ಸ್ಥಿತಿಗೆ ತರಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಈ ಕ್ಯಾನ್ಸರ್ ಚಿಕಿತ್ಸೆಗೆ ಏನು ಚಿಕಿತ್ಸೆ ತಗೋತಾರಲ್ಲ ಅವ್ರಿಗೆ ಇರುವಂತ ಕಾಸ್ಟ್ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ತಗೋಲು ವೆಚ್ಚ ಏನಿದೆ ತಗುಲುವಂತ ವೆಚ್ಚ ಏನಿದೆ ಅಲ್ಲ ಅದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿದ್ದಾರೆ ಯಾವ್ದ್ರ ಬಗ್ಗೆಪ್ಪ ಅಂದ್ರೆ ಕ್ಯಾನ್ಸರ್ ಕೇರ್ ಪ್ಲಾನ್ ಅಂಡ್ ಮ್ಯಾನೇಜ್ಮೆಂಟ್ ಈ ಮ್ಯಾನೇಜ್ಮೆಂಟ್ ಅಂತ ಹೇಳಿ ರಿಪೋರ್ಟ್ ಮಾಡಿದ್ದಾರೆ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಕ್ಯಾನ್ಸರ್ ರೋಗ ಏನಿದೆ ಈ ರೋಗಕ್ಕೆ ತಗಲುವ ವೆಚ್ಚ ಏನಿದೆ ಅಲ್ಲ ಇದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಕಮಿಟಿ ಏನ್ ಹೇಳತ್ತಪ್ಪ ಅಂದ್ರೆ ಈ ರಿಪೋರ್ಟ್ ಅಲ್ಲಿ ಈ ನಲ್ವತ್ತು ಪರ್ಸೆಂಟ್ ಏನು ಕೇಸಸ್ ಇರ್ತಾವಲ್ಲ ಇಂಥವರು ಫೈನಾನ್ಸ್ ಅನ್ನು ತರನಾಗಿ ಮಾಡ್ತಾರೆ ಅಥವಾ ಈಗ ನೋಡ್ರಿ ಕ್ಯಾನ್ಸರ್ ಏನ್ ಹಾಸ್ಪಿಟಲ್ ಬಂದಿರ್ತಾರಲ್ಲ ಇದರಲ್ಲಿ ನಲ್ವತ್ತು ಪರ್ಸೆಂಟ್ ಕೇಸಸ್ ಕ್ಯಾನ್ಸರ್ ಕೇಸಸ್ ವೆಚ್ಚ ಏನಿದೆ ಅಥವಾ ಆಸ್ಪತ್ರೆಗೆ ತಗಲು ವೆಚ್ಚ ಏನಿದೆ ಇದನ್ನ ಯಾವ ತರನಾಗಿ ಫೈನಾನ್ಸ್ ಮಾಡ್ತಾರಂದ್ರೆ ಸೊಡ್ರಿ ಫೈನಾನ್ಸ್ ಮಾಡ್ತಾರೆ ಅಥವಾ ಅದನ್ನ ಬರೆಸ್ತಾರ ಅಂದ್ರೆ ಯಾರದಾರ್ ಕಡೆಯಿಂದ ಏನಪ್ಪಾ ಅಂದ್ರೆ ಸಾಲ ತಗೊಂಬಂದು ಅಥವಾ ತಮ್ಮಲ್ಲಿರುವಂತ ಆಸ್ತಿಯನ್ನ ಮಾರಿ ಅಥವಾ ತಮ್ಮಲ್ಲಿರುವಂತ ಅಸೆಟ್ ಗಳನ್ನ ಮಾರಿ ಅಥವಾ ಏನಪ್ಪ ಅಂದ್ರೆ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಹಣವನ್ನ ಕೊಟ್ಟಿರ್ತಾರಲ್ಲ ಆ ಕಾಂಟ್ರಿಬ್ಯೂಷನ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಹಣವನ್ನ ಪಾವತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕಮಿಟಿ ಒಂದು ಪ್ರಕಾರ ಏನಪ್ಪ ಅಂದ್ರೆ ಈಗ ಸಂದರ್ಭ ಅಥವಾ ಸನ್ನಿವೇಶಗಳು ಯಾವ ತರನಾಗ್ ಬಂದಿದೆ ಅಂದ್ರೆ ಈಗ ನೋಡ್ರಿ ನಾವು ಏನಾದರೂ ನಾರ್ಮಲ್ ಕ್ಯಾನ್ಸರ್ ಚಿಕಿತ್ಸೆ ಹೋಗ್ತೀವಿ ಅಂದ್ರೆ ಇದ್ರ ಮೇಲೆ ನಮ್ಮ ಹಣ ಏನ್ ಹೋಗುತ್ತಲ್ಲ ಅಥವಾ ನಮ್ಮ ಹಣ ಏನು ಖರ್ಚಾಗತ್ತಲ್ಲ ಅದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಪಬ್ಲಿಕ್ ಹಾಸ್ಪಿಟಲ್ ಅಲ್ಲಿ ಎಷ್ಟು ಖರ್ಚು ಮಾಡ್ತೀವಿ ಅಂದ್ರೆ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಎಷ್ಟು ಖರ್ಚು ಮಾಡ್ತೀವಲ್ಲ ಆದ್ರೆ ಹತ್ತು ಪರ್ಸೆಂಟ್ ಎಲ್ಲಿ ಖರ್ಚು ಮಾಡಬೇಕಾಗತ್ತಪ್ಪ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಖರ್ಚು ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಪಬ್ಲಿಕ್ ಅಲ್ಲಿ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಪ್ರೈವೇಟ್ ಅಲ್ಲಿ ಏನಪ್ಪ ಅಂದ್ರೆ ಇದೇ ರೋಗಿಗ ಸಾವಿರ ರೂಪಾಯಿನ ಖರ್ಚು ಮಾಡಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಹತ್ತು ಪರ್ಸೆಂಟ್ ಏನಾಗಿದೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಈ ಕ್ಯಾನ್ಸರ್ ಇರುವ ರೋಗಕ್ಕಿರುವಂತ ವೆಚ್ಚ ಏನಿದೆ ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕಮಿಟಿ ಇನ್ನೊಂದೇನ್ ಹೇಳಿದ್ರೆ ಅಂದ್ರೆ ಈ ರೋಗ ಎಷ್ಟು ಸೀರಿಯಸ್ನೆಸ್ ಆಗಿದೆ ಏನಪ್ಪ ಏನಪ್ಪಾಂದ್ರೆ ಈ ರೋಗದ ಚಿಕಿತ್ಸೆಯನ್ನ ತಗೊಳ್ಳೋದಕ್ಕೆ ಎಷ್ಟು ವೆಚ್ಚ ತಗಲುತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಡೈಲಿ ವೇಜ್ ಲೇಬರ್ಸ್ ಇರ್ತಾರೆ ಆಮೇಲೆ ರೈತರು ಇರ್ತಾರೆ ಆಮೇಲೆ ಏನಪ್ಪಾಂದ್ರೆ ದಿನಗೂಲಿ ವರ್ಕರ್ಸ್ ಇರ್ತಾರೆ ಆಮೇಲೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ ಇಂತ ಎಲ್ಲಾ ವ್ಯಕ್ತಿಗಳಿಗೆ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನೋದು ಎಷ್ಟು ಆಗ್ತಿದೆ ಅಂತ ಹೇಳಿ ಅವರು ಈ ಒಂದು ರಿಪೋರ್ಟ್ ಅಲ್ಲಿ ಎಸ್ಟಿಮೇಟ್ ಅನ್ನ ಮಾಡಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಎಷ್ಟು ಕ್ಯಾನ್ಸರ್ ಪೇಷೆಂಟ್ ಇದಾರೆ ಅಂದ್ರೆ ಅಥವಾ ಎಷ್ಟು ಕ್ಯಾನ್ಸರ್ ಕೇಸ್ ಇದಾವೆ ಅಂದ್ರೆ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಅಥವಾ ಹದಿನಾಲ್ಕು ಲಕ್ಷ ಏನಪ್ಪ ಅಂದ್ರೆ ಕ್ಯಾನ್ಸರ್ ಕೇಸಸ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ರಿಪೋರ್ಟ್ ಇದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಚಿಕಿತ್ಸೆಗೆ ತಗಲುವಂತ ವೆಚ್ಚ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದರಿಂದ ಏನ್ ಇವೆಂಟ್ಸ್ ಇದೆ ಅಂದ್ರೆ ಈಗ ನೋಡ್ರಿ ಈ ಚಿಕಿತ್ಸೆ ತಗೊಂಡ್ಮೇಲೆ ಬದುಕುಳಿಯುವಂತ ದರ ಇರಬಹುದು ಆಮೇಲೆ ಎಷ್ಟು ಎಷ್ಟು ಪರ್ಸೆಂಟ್ ಬದುಕುಳಿತಾರೆ ಆಮೇಲೆ ನೋಡ್ರಿ ಇದ್ರ ಈ ಚಿಕಿತ್ಸೆಗೆ ತಗೊಳ್ಳುವಂತ ವೆಚ್ಚದಿಂದ ಅವ್ರು ಎಷ್ಟು ವರ್ಷ ಕೆಲಸ ಮಾಡ್ಬೇಕಾಗತ್ತೆ ಇದನ್ನೆಲ್ಲ ಇಲ್ಲಿ ಅನಲೈಸ್ ಮಾಡ್ತಾ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಈ ಬ್ರೆಸ್ಟ್ ಕ್ಯಾನ್ಸರ್ ಏನಿದೆ ಸ್ತನ ಕ್ಯಾನ್ಸರ್ ಏನಿದೆ ಅಂತ ಕ್ಯಾನ್ಸರ್ ಏನಪ್ಪ ಅಂದ್ರೆ ಹಂತ ಕ್ಯಾನ್ಸರ್ ಆದವರು ಐದು ವರ್ಷ ಆದ್ಮೇಲೆ ಬದುಕುಳಿಯುವಂತ ದರ ಭಾರತ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಈ ತರದ ಕ್ಯಾನ್ಸರ್ ಆದಂತ ವ್ಯಕ್ತಿ ಐದು ವರ್ಷದಲ್ಲಿ ಬದುಕುಳಿಯುವಂತ ದರ ಎಷ್ಟ್ರೆ ಕೇವಲ ಅರವತ್ತೈದು ಪರ್ಸೆಂಟ್ ಇದ್ರೆ ಸೌತ್ ಆಫ್ರಿಕಾದಲ್ಲಿ ಏನಪ್ಪಾ ಅಂದ್ರೆ ಕೇವಲ ನಲವತ್ತೈದು ಪರ್ಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಅದೇ ನೀವು ಇದನಪ್ಪ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಆದಂತ ಇನ್ಕಮ್ ಕಂಟ್ರೀಸ್ ಆದಂತ ಅಮೆರಿಕಾನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಬದುಕುಳಿಯುವಂತ ದರ ಏನಪ್ಪಾ ಅಂದ್ರೆ ತೊಂಬತ್ತು ಪರ್ಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೇನಾದ್ರೂ ಈ ಕ್ಯಾನ್ಸರ್ ಆದ್ರೆ ಅಥವಾ ಯಾವುದೋ ಒಂದು ಹೆಣ್ಮಗಳಿಗೆ ಏನಪ್ಪಾ ಅಂದ್ರೆ ಈ ತರದ ಕ್ಯಾನ್ಸರ್ ಆದ್ರೆ ಆ ಹೆಣ್ಮಗಳು ಭಾರತದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ತಗೊಂಡ ಮೇಲೆ ಏನಪ್ಪಾಂದ್ರೆ ವರ್ಗು ಮಾತ್ರ ಬದುಕುಳಿಯುವಂತ ಅವಕಾಶ ಇರುತ್ತೆ ಅದೇ ಸೌತ್ ನಲವತ್ತೈದು ಪರ್ಸೆಂಟ್ ಬದುಕುಳಿಯುವಂತ ಅವಕಾಶ ಇರುತ್ತೆ ಅದೇ ನೀವು ಹೈ ಡೆವಲಪ್ಡ್ ಕಂಟ್ರೀಸ್ ಆದಂತ ಅಮೆರಿಕನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ತೊಂಬತ್ ಪರ್ಸೆಂಟ್ ಬದುಕುಳಿಯುವಂತ ಚಾನ್ಸಸ್ ಇರುತ್ತೆ ಐದು ವರ್ಷದಲ್ಲಿ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಅಂದ್ರೆ ಈ ಕ್ಯಾನ್ಸರ್ ಮೆಡಿಸಿನ್ಸ್ ಮೇಲೆ ಏನು ಪ್ರೈಸಿಂಗ್ ಇದೆಯಲ್ಲ ಅದ್ರ ವಿರುದ್ಧವಾಗಿ ಅವ್ರ ಏನಪ್ಪಾ ಅಂದ್ರೆ ಹೇಳ್ತಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ನೋಡ್ರಿ ಈ ನಾರ್ಮಲ್ ಕ್ಯಾನ್ಸರ್ ಚಿಕಿತ್ಸೆಗೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಆದಂತ ಕ್ಯಾನ್ಸರ್ ಚಿಕಿತ್ಸೆಗೆ ಅರ್ಲಿ ಸ್ಟೇಜಸ್ ಅಲ್ಲಿ ಏನು ಟ್ರೀಟ್ಮೆಂಟ್ ಅನ್ನ ತಗೊಂತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಫಾರ್ ಅರ್ಲಿ ಸ್ಟೇಜ್ ಆರ್ ಟು ಹ್ಯೂಮನ್ ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟರ್ ಗ್ರೋತ್ ಫ್ಯಾಕ್ಟರ್ ರಿಸೆಪ್ಟರ್ ಇಲ್ಲಿ ಏನು ಆಗುತ್ತಲ್ಲ ಇ ಆರ್ ಅಂತ ಏನ್ ಕರಿತೀವಲ್ಲ ಇಲ್ಲಿ ತಗಲುವಂತ ವೆಚ್ಚ ಏನಿದೆ ಅಂದ್ರೆ ಈ ವೆಚ್ಚ ಏನಪ್ಪ ಅಂದ್ರೆ ಆನ್ ಆಂಡ್ ಅವರೇಜ್ ಒಬ್ಬ ವ್ಯಕ್ತಿ ಭಾರತದಲ್ಲಿ ಹತ್ತು ವರ್ಷ ದುಡಿಬೇಕಾಗುತ್ತೆ ಸೌತ್ ಆಫ್ರಿಕಾದಲ್ಲಿ ಹತ್ತು ವರ್ಷ ದುಡಿಬೇಕಾಗುತ್ತೆ ಅಂದ್ರೆ ಈ ವೆಚ್ಚವನ್ನ ಬರೆಸ್ಬೇಕಂದ್ರೆ ಅವನು ಆನ್ ಆಂಡ್ ಎವರೇಜ್ ಎಷ್ಟು ವರ್ಷ ದುಡಿಬೇಕಪ್ಪ ಅಂದ್ರೆ ಹತ್ತು ವರ್ಷ ದುಡಿಬೇಕಂತ ಹೇಳ್ತಿದ್ದಾರೆ ಅದೇ ಯುನೈಟೆಡ್ ಸ್ಟೇಟ್ಸ್ ನ ತಗೊಂಡ್ರೆ ಕೇವಲ ಒಂದು ಪಾಯಿಂಟ್ ಏಳು ವರ್ಷ ದುಡಿಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಈ ವೆಚ್ಚ ಏನಿದೆ ಅಲ್ಲ ಇದು ತುಂಬಾ ಕಾಸ್ಟ್ ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾದಂತ ಭಾರತ ಮತ್ತೆ ಸೌತ್ ಆಫ್ರಿಕಾಕ್ಕೆ ಇದ್ ಏನಪ್ಪ ಅಂದ್ರೆ ತುಂಬಾ ವೆಚ್ಚ ಅನ್ಸಿದ್ರೆ ಅಮೆರಿಕಾಗ ಏನಪ್ಪ ಅಂದ್ರೆ ಇದು ಅಷ್ಟೊಂದು ವೆಚ್ಚ ಅನ್ಸಲ್ಲ ಯಾಕಂದ್ರೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಇರೋದ್ರಿಂದ ವೆಚ್ಚನೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಏನಪ್ಪಾ ಅಂದ್ರೆ ಈಗ ಈ ಟ್ರೀಟ್ಮೆಂಟ್ ಜೊತೆಗೆ ಏನಪ್ಪಾ ಅಂದ್ರೆ ಅಡಿಷನಲ್ ಮೆಡಿಕಲ್ ಕೇರ್ ಅಂದ್ರೆ ಅಥವಾ ಇನ್ನೂ ಹೆಚ್ಚಿನ ಆರೋಗ್ಯ ಕಾಳಜಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಮ್ಮೆ ಮಾಡ್ತಾರಪ್ಪ ಅಂದ್ರೆ ಸರ್ಜರಿ ಮಾಡ್ತಾರೆ ರೋಗ ಸೀರಿಯಸ್ನೆಸ್ ಜಾಸ್ತಿ ಇದ್ದಾಗ ಸರ್ಜರಿ ಮಾಡ್ತಾರೆ ಅಥವಾ ರೇಡಿಯೋಥೆರಪಿ ಮಾಡ್ತಾರೆ ಕೀಮೋಥೆರಪಿ ಮಾಡ್ತಾರೆ ಈ ತರದ ಚಿಕಿತ್ಸೆಯನ್ನ ಕೊಟ್ಟಾಗ ಏನಾಗತ್ತಪ್ಪ ಅಂದ್ರೆ ಆ ವ್ಯಕ್ತಿಗಳಿಗೆ ಅದನ್ನ ಅಫೋರ್ಡ್ ಮಾಡಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ವ್ಯಕ್ತಿಗೆ ಒಂದು ಸಾಮಾನ್ಯ ಜನರಿಗೆ ಏನೋ ವೆಚ್ಚ ಇರುತ್ತಲ್ಲ ಅದನ್ನ ಬರ್ಸಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ನೇನ್ ಟ್ರೀಟ್ ಮಾಡ್ತಾರಲ್ಲ ಈ ಟ್ರೀಟ್ ಮಾಡುವಂತ ಪ್ರೋಟೋಕಾಲ್ ಅಲ್ಲಿ ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಸಿ ಡಿ ಕೆ ಅನ್ನ ಫಾಲೋ ಮಾಡ್ತಾರೆ ಡಿ ಕೆ ಅಂದ್ರೆ ಸೈನ್ ಇನ್ ಡಿಪೆಂಡೆಂಟ್ ಕೈನೀಸ್ ಹಿಂಡಿಡೇಟೆಡ್ ಅಂತ ಕರೀತಾರೆ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಥೆರಪೆಟಿಕಲ್ ಟೂಲ್ ಆಗಿದೆ ಅಂದ್ರೆ ಈಗ ಇದನ್ನ ರೋಗ ನಿವಾರಸಕೋಸ್ಕರ ಏನಪ್ಪ ಅಂದ್ರೆ ಬಳಸ್ತಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ಗೋಸ್ಕರ ಇದನ್ನ ಬಳಸ್ತಾರೆ ಅಂತ ಹೇಳ್ತಿದ್ರೆ ಇಲ್ಲಿ ನೋಡ್ರಿ ಮೂರು ಡ್ರಗ್ಸ್ ಅನ್ನ ಯೂಸ್ ಮಾಡ್ತಾರೆ ಯಾವ್ದಪ್ಪ ಅಂದ್ರೆ ರೈಬೋಸಿ ಕ್ಲೈಪ್ ಫ್ಲಾಬ್ಲೋಸಿ ಕ್ಲೈಪ್ ಅಬಿಲಾಪ್ ಸಿ ಕ್ಲೈಬ್ ಅಂತ ಕರೀತಾರೆ ಸೊ ನೋಡ್ರಿ ರೈಬೋಸಿ ಕ್ಲಿಪ್ ಫ್ಲಾಬ್ಲೋಸಿ ಕ್ಲಿಪ್ ಮತ್ತೆ ಅಬೇಮಿಯಾ ಸಿ ಕ್ಲಿಬ್ ಈ ಮೂರು ಡ್ರಗ್ಸ್ ಅನ್ನ ಇಲ್ಲಿ ಬಳಸ್ತಾರೆ ಸೊ ಈ ಮೂರು ಡ್ರಗ್ಸ್ ಅನ್ನ ಬಳಸಿದ್ರೆ ಅಥವಾ ಈ ಮೂರು ಔಷಧಗಳನ್ನ ಬಳಸಿದ್ರೆ ಕ್ಯಾನ್ಸರ್ ಸೆಲ್ ಸ್ಪ್ರೆಡ್ ಏನಿರುತ್ತೆ ಅಂದ್ರೆ ಏನದು ಹರಡ್ಕೊಳ್ತಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಟ್ರೀಟ್ಮೆಂಟ್ ಎಷ್ಟಿದೆ ಇದೆ ನೋಡ್ರಿ ಈ ಡ್ರಗ್ಸ್ ನ ಟ್ರೀಟ್ಮೆಂಟ್ ಎಷ್ಟಿದೆ ಇದೆ ಅಂದ್ರೆ ಒಂದು ತಿಂಗಳಿಗೆ ಅದು ಎಷ್ಟಾಗತ್ತಪ್ಪ ಅಂದ್ರೆ ಈ ಮೂರು ಔಷಧಗಳನ್ನು ನೀವು ತಗೋಬೇಕಂದ್ರೆ ನಲವತ್ತೆಂಟು ಸಾವಿರದಿಂದ ತೊಂಬತ್ತೈದು ಸಾವಿರದವರೆಗೂ ಇರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಮೆಡಿಸಿನ್ ಕಾಸ್ಟ್ ಇಷ್ಟ ಏನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇದೇನಪ್ಪ ಅಂದ್ರೆ ಕೇವಲ ಒಂದು ತಿಂಗಳು ಕಾಸ್ಟ್ ಅಲ್ಲ ಈ ಮೆಡಿಸಿನ್ಸ್ ನ ಏನ್ ಮಾಡ್ಬೇಕಂದ್ರೆ ಅವರು ಎಸ್ಪೆಷಲಿ ಜೀವನಪುರಿ ಅಂತ ತಗೋಬೇಕು ಈಗ ನೋಡ್ರಿ ಒಬ್ಬ ವ್ಯಕ್ತಿ ಕೇವಲ ಒಂದು ಹತ್ತು ಹದಿನೈದು ಸಾವಿರ ದುಡಿತಾ ಇದ್ದಂದ್ರೆ ಅಂದ್ರೆ ಅವನಿಗೆ ನಲವತ್ತೆಂಟು ಸಾವಿರ ಎಲ್ಲಿಂದ ಅಫೋರ್ಡ್ ಮಾಡಕ್ಕಾಗುತ್ತೆ ಅದು ಕೂಡ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಜೀವನ ಪೂರ್ತಿ ಅಂತ ಯಾವ ತರನೇ ಅಫೋರ್ಡ್ ಮಾಡಕ್ಕಾಗುತ್ತೆ ಇದೇನಪ್ಪ ಅಂದ್ರೆ ಇಂಪಾಸಿಬಲ್ ಆಗುತ್ತೆ ಹಾಗಾಗಿ ನೋಡ್ರಿ ಈ ಮೆಡಿಸಿನ್ಸ್ ಏನಪ್ಪ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಯಾವ್ದಾದ್ರು ವ್ಯಕ್ತಿಗಳೇನಪ್ಪ ಅಂದ್ರೆ ಈ ಮಾತ್ರೆಗಳನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಮಂತ್ಲಿ ಟ್ರೀಟ್ಮೆಂಟ್ ನ ತಗೋತಿದ್ರೆ ಫಾರ್ ಎಕ್ಸಾಂಪಲ್ ರೈಬೋಸಿ ಕ್ಲಿಪ್ ಇದಕ್ಕೆ ಎಷ್ಟು ವೆಚ್ಚ ತಗಲುತ್ತಪ್ಪ ಅಂದ್ರೆ ಪ್ರತಿ ತಿಂಗಳು ಅರ್ವತ್ನಾಕ್ ಸಾವಿರದ ನಾಲ್ಕು ನೂರ ಐವತ್ತೈದು ರೂಪಾಯಿ ತಗಲಿದ್ರೆ ಫಾಬ್ಲೋಸಿ ಕ್ಲಿಬ್ಬಿಗ್ ನೋಡ್ರಿ ಪ್ರತಿ ತಗಲುತ್ತೆ ಅದೇ ತರನಾಗಿ ಅಬೇಮಿಯಾ ಸಿ ಕ್ಲಿಬ್ ಇದಕ್ಕೇನಪ್ಪ ಅಂದ್ರೆ ಪ್ರತಿ ತಿಂಗಳು ಒಂದು ಐವತ್ತೇಳು ಸಾವಿರದಿಂದ ತೊಂಬತ್ತೈದು ಸಾವಿರದವರೆಗೂ ವೆಚ್ಚ ತಗಲುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಲ್ವತ್ತೇಳು ಸಾವಿರದ ಏಳ್ನೂರ ಐವತ್ತೆರಡರಿಂದ ತೊಂಬತ್ತೈದು ಸಾವಿರವರೆಗೂ ವೆಚ್ಚ ತಗಲುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಪ್ರತಿ ತಿಂಗಳು ಇಷ್ಟು ಹಣವನ್ನ ಭರಿಸೋದೇನಪ್ಪ ಅಂದ್ರೆ ನಾ ಸಾಮಾನ್ಯ ಕುಟುಂಬಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ ಯಾಕಂದ್ರೆ ಅವರಿಗೆ ಅವರ ಜೀವನ ನಡೆಸೋದೇ ಕಷ್ಟ ಆಗಿರುತ್ತೆ ಜೊತೆಗೆ ಈ ಮೆಡಿಸಿನ್ಸ್ ನ ಮತ್ತೆ ಏನಪ್ಪಾ ಅಂದ್ರೆ ಅಮೌಂಟ್ ಕೊಟ್ಟು ತಗೊಳೋದೇನಪ್ಪಾ ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಒಂದು ವೆಚ್ಚ ಇಷ್ಟೇನಿದೆ ಇದಕ್ಕೆ ಫಾರ್ಮಾ ಕಂಪನೀಸ್ ಏನ್ ಜಸ್ಟಿಫಿಕೇಶನ್ಸ್ ಕೊಡುತ್ತೆ ಅಥವಾ ಅವ್ರ ಏನ್ ಹೇಳ್ತಾರೀ ಎಕ್ಸೆಸ್ ಕಾಸ್ಟ್ ಏನಿದೆ ಫಾರ್ ಎಕ್ಸಾಂಪಲ್ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಚಿಕಿತ್ಸೆಗೆ ಇಷ್ಟು ಕಾಸ್ಟ್ ಇರೋದಕ್ಕೆ ವೆಚ್ಚ ಇರೋದಕ್ಕೆ ಅವ್ರ ಏನು ಹೇಳ್ತಾರೆ ಅಂದ್ರೆ ಎರಡು ರಿಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫಸ್ಟ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಈ ಅಡ್ವಾನ್ಸ್ಡ್ ಮತ್ತೆ ಲಾರ್ಜ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಏನ್ ಹೇಳ್ತಾರೆ ಅಂದ್ರೆ ನಾವು ಪ್ರತಿ ವರ್ಷ ಏನಪ್ಪ ಅಂದ್ರೆ ಆನ್ ಅಂಡ್ ಎವರೇಜ್ ಅಥವಾ ಸರಾಸರಿ ಎಷ್ಟು ಹಣವನ್ನ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಮೂರು ಬಿಲಿಯನ್ ಡಾಲರ್ ಅನ್ನ ಸ್ಪೆಂಡ್ ಮಾಡ್ತೀವಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಮಾರ್ಕೆಟ್ಗೆ ಹೊಸ ಮಾಲ್ಯೂಕ್ಯೂಲ್ ಅನ್ನ ತರದೋಸ್ಕರ ಏನಪ್ಪ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರತಿ ವರ್ಷ ಮೂರು ಬಿಲಿಯನ್ ಅನ್ನ ಖರ್ಚು ಮಾಡ್ತೀವಿ ಅಂತ ಹೇಳ್ತಿದ್ರೆ ಇದೇನಿದೆಯಲ್ಲ ಇದು ನೆಸೆಸರಿ ಇದೆ ಯಾಕಂದ್ರೆ ನಾವು ಈ ಮಾರುಕಟ್ಟೆಯಲ್ಲಿ ಇರಬೇಕಂದ್ರೆ ಈ ತರದ ಇನೋವೇಶನ್ಸ್ ಮತ್ತೆ ರಿಸರ್ಚ್ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದಕ್ಕೆ ಡಬ್ಲ್ಯೂ ಏನು ಹೇಳತ್ತಪ್ಪ ಅಂದ್ರೆ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಯವರೇನು ಆರ್ ಎನ್ ಡಿ ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನು ಹಣವನ್ನು ಖರ್ಚು ಮಾಡ್ತಿದಲ್ಲ ಇದು ಏನಪ್ಪ ಅಂದ್ರೆ ಈ ಮೆಡಿಸಿನ್ ರೇಟ್ ಅಥವಾ ಈಗ ನೋಡ್ರಿ ಮಾತ್ರೆಗಳ ರೇಟ್ ಏನಿದೆ ಔಷಧಗಳ ವೆಚ್ಚ ಏನಿದೆ ಅಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ರಿಲೇಷನ್ಶಿಪ್ ಇರಲ್ಲ ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಕಂಪನಿಗಳು ಯಾಕೆ ಇಷ್ಟು ಪ್ರೈಸ್ ಅನ್ನ ಸೆಟ್ ಅಪ್ ಮಾಡ್ತಾವಪ್ಪ ಅಂದ್ರೆ ಏನ್ ಪ್ರಾಫಿಟ್ ಇದೆ ಅಥವಾ ಇಲ್ಲಿ ಏನು ನಮಗೆ ಲಾಭ ಸಿಗುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ಗೆ ತಗೊಳೋದಕ್ಕೋಸ್ಕರ ಮತ್ತೆ ಏನಪ್ಪ ಅಂದ್ರೆ ಈ ಮೆಡಿಕಲ್ ಬೈಕ್ ಥ್ರೂ ಆದಾಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕೊರೋನಾ ಆದಾಗ ನಿಮಗೆ ಗೊತ್ತು ಎಷ್ಟು ಜನ ಏನಪ್ಪ ಅಂದ್ರೆ ಲಾಭ ಮಾಡ್ಕೊಂಡ್ರು ಅಂತ ಹೇಳಿ ಮತ್ತೆ ಕೆಲವೊಂದಿಷ್ಟು ಜನ ಏನಾದ್ರಪ್ಪ ಅಂದ್ರೆ ಹೊಸ ಆದಂತ ಯುಡಿಕಾನ್ಸ್ ಅಥವಾ ಬಿಲಿಯನಿಯರ್ ಆದ್ರಂತ ನಾವು ಕೂಡ ಕೇಳಿದಿವಿ ಈ ಅಡ್ವಾಂಟೇಜ್ ಇದೆ ಈ ಅಡ್ವಾಂಟೇಜ್ ಪಡೆದುಕೊಳ್ಳೋದಕ್ಕೋಸ್ಕರ ಏನಪ್ಪಾಂದ್ರೆ ಇಷ್ಟು ಪ್ರೈಸ್ ಅನ್ನ ಅವರು ಸೆಟ್ ಅಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈಗ ಎರಡನೇ ಫ್ಯಾಕ್ಟರಿ ಏನಿದೆ ಈಗ ಎರಡನೇ ಫ್ಯಾಕ್ಟರಿ ಏನಿದೆ ಇಷ್ಟು ಪ್ರೈಸ್ ಇರೋದಕ್ಕೆ ಅಂದ್ರೆ ಸೊ ನೋಡ್ರಿ ಯಾವೆಲ್ಲ ಕಂಪನೀಸ್ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಅಥವಾ ಡೆವಲಪ್ಡ್ ನೇಷನ್ ಇದೆ ಅಥವಾ ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಲ್ಲಿ ಇದೆಯಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಏನಿದೆ ಅದನ್ನ ಪ್ರೊಟೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಇನೋವೇಷನ್ ಮಾಡಿದೆ ಅಂತ ಇಟ್ಕೋರಿ ನಾನು ಇನೋವೇಷನ್ ಮಾಡಿದ ಮೇಲೆ ಈ ಇನೋವೇಷನ್ ಮೇಲೆ ಏನಪ್ಪಾ ಅಂದ್ರೆ ಒಂದು ಅಧಿಕಾರ ಇರುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ ಅಂದ್ರೆ ಈ ವಸ್ತುವನ್ನು ತಯಾರಿಸೋದಕ್ಕೆ ನನಗೆ ಎಷ್ಟು ಸಮಯ ತೆಗೆದುಕೊಂಡಿದ್ದು ನಾನು ಏನು ಇನೋವೇಷನ್ ಮಾಡಿದ್ದೀನಲ್ಲ ಇದನ್ನ ಯಾರು ಡೂಪ್ಲಿಕೇಟ್ ನನಗೆ ಏನು ಮಾಡ್ತಾರಪ್ಪ ಅಂದ್ರೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕೊಡ್ತಾರೆ ಅಂದ್ರೆ ಯಾರಾದ್ರೂ ಏನಪ್ಪಾ ಅಂದ್ರೆ ಇದೇ ತರಹ ವಸ್ತುವನ್ನು ಇನ್ನೊಂದು ತಯಾರು ಮಾಡಿದ್ರೆ ನಾನು ಅವ್ರ ಮೇಲೆ ಹಾಕ್ಬೋದು ಅಂದ್ರೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕೇಸನ್ನು ಹಾಕಬಹುದು ಆಗ ಆ ವ್ಯಕ್ತಿಯನ್ನು ಮಾಡ್ತಾರಪ್ಪ ಅಂದ್ರೆ ಅರೆಸ್ಟ್ ಮಾಡ್ತಾರೆ ಮತ್ತೆ ಅವ್ನಿಗೆ ಜೈಲು ಶಿಕ್ಷೆ ಕೊಡ್ತಾರೆ ಅದೇ ತರನ ನೋಡ್ರಿ ಇಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇರುವಂತ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಇದರಾದಂತ ಅನ್ವೇಷಣೆ ಆದ್ಮೇಲೆ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಈ ಇನೋವೇಶನ್ಸ್ ಮಾಡಿದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿರುವಂತ ಸರ್ಕಾರಗಳಿಗೆ ಏನ್ ಹೇಳ್ತಾರೆ ಇಂಟಲೆಕ್ಚುಲ್ ಪ್ರಾಪರ್ಟಿ ರೈಟ್ಸ್ ಏನಿದೆ ರೈಟ್ಸ್ ನೀವೇನ್ ಮಾಡಬೇಕಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನ ಅಥವಾ ನಮ್ಮ ಇಂಟಲೆಕ್ಚುಲ್ ಪ್ರಾಪರ್ಟೀಸ್ ಅಂದ್ರೆ ಕಾಪಾಡಿಕೊಬೇಕಂತ ಅವರು ಹೇಳ್ತಾರೆ ಸೊ ಆಗ ಅಲ್ಲಿನ ಸ್ಥಳೀಯ ಸರ್ಕಾರಗಳಾಗಿಲ್ಲ ಅಥವಾ ರಾಷ್ಟ್ರೀಯ ಸರ್ಕಾರಗಳ ಏನಪ್ಪ ಅಂದ್ರೆ ಆ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಏನಪ್ಪ ಅಂದ್ರೆ ಇಂಟಲೆಕ್ಚುಲ್ ಪ್ರಾಪರ್ಟಿ ರೈಟ್ಸ್ ಕಾಪಾಡುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಔಷಧ ಏನಿರುತ್ತಲ್ಲ ಇದನ್ನು ಡೂಪ್ಲಿಕೇಟ್ ಮಾಡಕ್ ಅವಕಾಶ ಇರೋದಿಲ್ಲ ಹಾಗಾಗಿ ಏನಪ್ಪಾ ಅಂದ್ರೆ ಪ್ರೈಸ್ ರೈಸ್ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಮೊನೋಪಲೀನ ಸ್ಥಾಪಿಸ್ತಾರೆ ಅಂದ್ರೆ ತಾವೇ ವ್ಯಾಪಾರಸ್ಥರಾಗಿರಬೇಕು ತಮ್ಮ ಬಿಟ್ಟು ಬೇರೆ ಇನ್ನೊಂದು ವ್ಯಾಪಾರಿಗಳು ಇರಬಾರ್ದು ಅಂತ ಮೊನೋಪಲೀನ ಸ್ಥಾಪಿಸ್ತಾರೆ ಇದ್ರ ಜೊತೆಗೆ ನೋಡ್ರಿ ಇನ್ನೂ ಎರಡು ಫ್ಯಾಕ್ಟ್ರೀಸ್ ಏನಪ್ಪಾಂದ್ರೆ ಇದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ಪೇಟೆಂಟ್ ರೈಟ್ ಏನಿದೆ ಅಥವಾ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಏನಿದೆ ಇದು ಮಾತ್ರೆಗಳ ಮೇಲೆ ಏನಪ್ಪ ಅಂದ್ರೆ ಕೆಲವು ವರ್ಷಗಳ ಮರೆಯುವ ಮಾತ್ರ ಇರುತ್ತೆ ಅದಾದ್ಮೇಲೆ ಪೇಟೆಂಟ್ ಆರ್ ಮುಗಿಯುತ್ತೆ ಇದಾದ್ಮೇಲೆ ನೋಡ್ರಿ ಈ ಪೇಟೆಂಟ್ ಆರ್ ಮುಗಿದ್ಮೇಲೆ ಯಾರು ಬೇಕಾದ್ರೆ ಏನಪ್ಪ ಅಂದ್ರೆ ಈ ಕಾಂಪಿಟೇಷನ್ ಗೆ ಬರ್ಬೋದು ಅಂದ್ರೆ ಕಾಂಪೋಸಿಷನ್ ಮಾಡಿ ಆ ಮಾತ್ರೆಗಳನ್ನ ತಯಾರು ಮಾಡಬಹುದು ಅಂತ ಹೇಳ್ತಿದ್ರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಜೆನರಿಕ್ ಮೆಡಿಸಿನ್ ಸಿಗುತ್ತೆ ಅಂದ್ರೆ ನಮಗೆ ಅದೇ ಮೆಡಿಸಿನ್ಸ್ ಏನಪ್ಪಾ ಅಂದ್ರೆ ಅದೇ ಪ್ರೊಫೆಷನಲ್ ಸಿಕ್ಕರೂ ಕೂಡ ಹೆಸರು ಚೇಂಜ್ ಆಗಿರುತ್ತೆ ಆ ಜೆನರಿಕ್ ಮೆಡಿಸಿನ್ ಸಿಗುತ್ತೆ ಬಟ್ ಏನಪ್ಪ ಅಂದ್ರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಲೈಕ್ ಕ್ಯಾನ್ಸರ್ಸ್ ಏನಿದೆಯಲ್ಲ ಇಲ್ಲಿ ಏನ್ ಮಾಡ್ತಾರಂದ್ರೆ ಈಗ ಈ ಜೆನರಿಕ್ ಮೆಡಿಸಿನ್ಸ್ ಏನಪ್ಪ ಅಂದ್ರೆ ಮಾರುಕಟ್ಟೆಗೆ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾರಂದ್ರೆ ಅವರು ಥೆರಪೀಸ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್ ನ ಚೇಂಜ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಎಕ್ಸ್ ಝಡ್ ಅನ್ನೋ ಒಂದು ಮಾತ್ರ ಇದೆ ಇದರ ಕಾಸ್ಟ್ ಎಷ್ಟಿದೆ ಅಂದ್ರೆ ಸಾವಿರ ರೂಪಾಯಿ ಇದೆ ಇದ್ರದ್ದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಎಷ್ಟು ಇಂಟೆಲೆಕ್ ಪೇಟೆಂಟ್ ರೈಟ್ ಎರಡ್ ಸಾವಿರದ ಇಪ್ಪತ್ಮೂರವರೆಗೂ ಇದೆ ಅನ್ಕೋರಿ ಸೊ ಈಗ ಎರಡ್ ಸಾವಿರದ ಇಪ್ಪತ್ಮೂರವರೆಗೂ ಇದೆ ಏನಪ್ಪ ಅಂದ್ರೆ ಸಾವಿರ ರೂಪಾಯಿಗೆ ಮಾರ್ತಿರ್ತಾರೆ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನಾಗುತ್ತೆ ಅಂದ್ರೆ ಇಂಟ ಪೇಟೆಂಟ್ ರೈಟ್ ಹೋಗುತ್ತೆ ಅವಾಗ ಏನಪ್ಪಾ ಅಂದ್ರೆ ಇನ್ನೊಂದು ಕಂಪನಿ ಎ ಬಿ ಸಿ ಅನ್ನೋ ಕಂಪನಿ ಏನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ಎಕ್ಸ್ ಝಡ್ ಮಾತ್ರ ಏನ್ ಮಾಡತ್ತಪ್ಪ ಅಂದ್ರೆ ಕೇವಲ ಎರಡು ರೂಪಾಯಿಗೆ ಮಾರಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಇಲ್ಲಿ ಏನ್ ಮಾಡ್ತಾರಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆದಂತ ಕ್ಯಾನ್ಸರ್ ಅಲ್ಲಿ ಏನ್ ಥೆರಪೀಸ್ ಕೊಡ್ತಾರಲ್ಲ ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್ ಅಥವಾ ಈಗ ನೋಡ್ರಿ ಮಾತ್ರೆ ತಗೊಳದಕ್ಕಿಂತ ಮುಂಚೆ ಏನ್ ಮಾಡ್ತೀವಪ್ಪ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ ಆ ಡಾಕ್ಟರ್ ಏನ್ ಮಾಡ್ತಾರ ಕನ್ಸಲ್ಟ್ ಮಾಡಿದಾಗ ಈ ಪ್ರೊಸೀಜರ್ಸ್ ಏನಿದೆ ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನೇ ಚೇಂಜ್ ಮಾಡಿಬಿಡ್ತಾರೆ ಹಾಗಾಗಿ ನೋಡ್ರಿ ಮತ್ತೆ ಏನಾಗತ್ತಪ್ಪ ಅಂದ್ರೆ ಬೇರೆ ಮಾತ್ರೆ ಬಂದಲ್ಲಿ ರಿಪ್ಲೇಸ್ ಆಗುತ್ತೆ ಅಂತ ಹೇಳ್ತಿದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಡಾಕ್ಟರ್ಸ್ ಯಾವ ಹೇಳ್ತಾರಲ್ಲ ಅದೇ ಮಾತ್ರೆಗಳನ್ನ ತಗೊಳೋದ್ರಿಂದ ಈ ಥೆರಪಿ ಸ್ಟ್ಯಾಂಡರ್ಡ್ ಅನ್ನೇ ಚೇಂಜ್ ಮಾಡ್ಬಿಟ್ರೆ ಈ ಡ್ರಗ್ಗಿನ ಅವಶ್ಯಕತೆ ಏನಾಗತ್ತಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅದು ಲೀಡಿಂಗ್ ಪ್ರೊಡ್ಯೂಸರ್ಸ್ ಯಾರು ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಯಾವ ತರನ ಅಂತ ಪೇಟೆಂಟ್ ಅನ್ನ ತೆಗೆದುಕೊಳ್ತಾರೆ ಅಥವಾ ಒಪ್ಟೈನ್ ಮಾಡ್ತಾರೆ ಯಾವ್ದೆಲ್ಲ ಇನ್ಕ್ರಿಮೆಂಟಲ್ ಇನೋವೇಶನ್ಸ್ ಇದೆ ಅಂದ್ರೆ ಈಗ ನೋಡ್ರಿ ಎವರ್ ಗ್ರೀನಿಂಗ್ ಪೇಟೆಂಟ್ ಇದೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಡ್ರಗ್ ಮುಗಿತಲ್ಲ ಅದೇನಪ್ಪ ಅಂದ್ರೆ ಎವರ್ ಗ್ರೀನ್ ಅಂದ್ರೆ ಕಂಟಿನ್ಯೂಸ್ ಆಗಿರುತ್ತಲ್ಲ ಅಂತ ಒಂದು ಮಾತ್ರೆಗಳಿಗೆ ಔಷಧಗಳಿಗೆ ಏನಪ್ಪ ಅಂದ್ರೆ ಹೆಚ್ಚು ಪೇಟೆಂಟ್ ಕೊಟ್ಟು ಏನಪ್ಪ ಅಂದ್ರೆ ಹೆಚ್ಚು ಹಣವನ್ನ ಕೊಟ್ಟು ಅಂತ ಔಷಧವನ್ನ ಏನಪ್ಪ ಅಂದ್ರೆ ಈಗ ಫಾರ್ಮಾಸುಟಿಕಲ್ ಕಂಪನೀಸ್ ಖರೀದಿ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಇದರಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ತಮ್ಮ ಮೊನೋಪೊಲಿ ಏನಿದೆಯಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ನೋಡ್ರಿ ನಾವು ಈ ಕ್ಯಾನ್ಸರ್ ಇರುವಂತಹ ಮೂರು ಮೆಡಿಸಿನ್ಸ್ ಏನ್ ಹೇಳಿದ್ವಿ ಆ ಮೂರು ಮೆಡಿಸಿನ್ಸ್ ಏನಪ್ಪ ಅಂದ್ರೆ ಈಗ ಪೇಟೆಂಟ್ ಪ್ರೊಟೆಕ್ಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಭಾರತದ ಕಂಪನಿಗಳು ಏನಪ್ಪ ಅಂದ್ರೆ ಅವನ್ನ ಉತ್ಪಾದನೆ ಮಾಡಕ್ಕೆ ಅವಕಾಶ ಇರೋದಿಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಅವ್ನ ಉತ್ಪಾದನೆ ಮಾಡಬೇಕಂದ್ರೆ ಆ ರೈಟ್ ಹೋಲ್ಡರ್ಸ್ ಯಾರಲ್ಲ ಅವರ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಫೈಸರ್ ಪೇಟೆಂಟ್ ಆದಂತ ಫ್ಯಾಬ್ಲೋಸಿ ಕ್ಲಿಪ್ ಇದೇ ಯಾವಾಗ ಎಕ್ಸ್ಪೈರ್ ಆಗುತ್ತಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಎಕ್ಸ್ಪೈರ್ ಆಗುತ್ತೆ ನೋರೈಟ್ಸಿ ರೈಟ್ಸ್ ಆದಂತ ರೈಬೋಸಿ ಕ್ಲಿಪ್ ಮತ್ತೆ ಇಲ್ಲಿ ಇಲ್ಲಿ ಲಿಸಿ ಇದು ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಲೀಸಿ ಅಬೆನೋ ಅಬೆಮಾಸಿ ಕ್ಲಿಪ್ ಇದು ಯಾವಾಗ ಎಕ್ಸ್ಪೈರ್ ಆಗುತ್ತಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಎಕ್ಸ್ಪೈರ್ ಆಗುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ರೈಬೋಸಿ ಕ್ಲಿಪ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಎಕ್ಸ್ಪೈರ್ ಆದ್ರೆ ಅಬೆಮಾಸಿ ಕ್ಲಿಪ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಅವರು ಮಾತ್ರೆಗಳನ್ನ ತಯಾರು ಮಾಡ್ತಾನೆ ಇರ್ತಾರೆ ಅವರ ಮೊನೋಪಲಿ ಏನಿದೆ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತೊಂಬತ್ ಮುಗಿದ್ಮೇಲೆ ಎರಡ್ ಸಾವಿರದ ಮೂವತ್ತಕ್ಕೆ ಏನ್ ಮಾಡಬಹುದಪ್ಪ ಅಂದ್ರೆ ಭಾರತೀಯರ ಉತ್ಪಾದಕರು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಕ್ಲಿಪ್ ಅನ್ನ ತಯಾರ ಮಾಡಬಹುದು ಬಟ್ ಅಷ್ಟೊತ್ತಿಗೆ ಅಂದ್ರೆ ಇನ್ನೊಂದು ಮಾತ್ರೆ ಅಥವಾ ಇನ್ನೊಂದು ಥೆರಪಿನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ರೆ ಇವರು ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಈ ಪ್ರೊಸೀಜರ್ ಏನಿದೆ ಟ್ರೀಟ್ಮೆಂಟ್ ಪ್ರೊಸೀಜರ್ನೇ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈ ತರದ ಚಿಕಿತ್ಸೆಗಳಿಗೆ ಏನಪ್ಪ ಅಂದ್ರೆ ಯಾವುದೇ ತರಹದ ಅವಕಾಶಗಳಿಲ್ಲ ಅಥವಾ ತುಂಬಾ ಕಡಿಮೆ ಆಕ್ಸೆಸ್ ಇತ್ತಂದ್ರೆ ಏನಾಗತ್ತಪ್ಪ ಅಂದ್ರೆ ಯಾವೆಲ್ಲ ಪೇಷೆಂಟ್ಸ್ ಜೀವನಗಳಿದೆಯಲ್ಲ ಇದೆಯಲ್ಲ ಆ ಫ್ಯಾಮಿಲೀಸ್ ಅಥವಾ ಪೇಷೆಂಟ್ಸ್ ಪೇಷಂಟ್ ಮತ್ತೆ ಅವರ ಫ್ಯಾಮಿಲೀಸ್ ಏನಾಗ್ತಾರಪ್ಪ ಅಂದ್ರೆ ಡೀಪ್ ಫೈನಾನ್ಷಿಯಲ್ ಟ್ರಸ್ಟಿಗೆ ಹೋಗ್ತಾರೆ ಅಂದ್ರೆ ಈ ಚಿಕಿತ್ಸೆಯನ್ನ ಪಡೆಯದಕ್ಕೋಸ್ಕರ ಏನಾಗ್ತಾರೆ ಅಂದ್ರೆ ಅವರು ತುಂಬಾ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾರೆ ಹೀಗಾಗಿ ಏನಪ್ಪ ಅಂದ್ರೆ ಅಲ್ಲೊಂದು ಸಂದೇಹ ಬರುತ್ತೆ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಮತ್ತೆ ಫಂಡಮೆಂಟಲ್ ಈಗ ಅವರಿಗೇನ್ ಸಂದೇಹ ಬರುತ್ತಪ್ಪ ಅಂದ್ರೆ ನಾವು ಬದುಕಬೇಕಾ ಮತ್ತೆ ಬೇಡವಾ ಅನ್ನೋ ಒಂದು ಸಂದೇಹ ಬರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಸುಪ್ರೀಂ ಕೋರ್ಟ್ ನ ಪ್ರಕಾರ ಏನಪ್ಪ ಅಂದ್ರೆ ರೈಟ್ ಟು ಲೈವ್ ವಿತ್ ಡಿಗ್ನಿಟಿ ಇದೇನಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ದಾರೆ ಅಂದ್ರೆ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ರೈಟ್ ಟು ಲೈಫ್ ಅಥವಾ ರೈಟ್ ಟು ಲೈವ್ ವಿತ್ ಡಿಗ್ನಿಟಿ ಅಂದ್ರೆ ನಾವು ಮರ್ಯಾದೆಯಿಂದ ಬದುಕೊಳ್ಳೋದು ಕೂಡ ಏನಪ್ಪ ಅಂದ್ರೆ ನಮ್ಮ ಮೂಲಭೂತ ಹಕ್ಕು ಅಂತ ಹೇಳಿದ್ದಾರೆ ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಅವರಿಗೆ ರೈಟ್ ಟು ಲೈವ್ ವಿತ್ ಡಿಗ್ನಿಟಿ ಆಗಲ್ಲ ಅದು ಏನಾಗತ್ತಪ್ಪ ಅಂದ್ರೆ ಅವರ ಮೂಲಭೂತ ಹಕ್ಕನ್ನು ಅಂದ್ರೆ ಉಲ್ಲಂಘನೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸುಪ್ರೀಂ ಕೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಈ ಏನ್ ರೈಟ್ ಟು ಲೈವ್ ಅಥವಾ ಆರ್ಟಿಕಲ್ ಟ್ವೆಂಟಿ ಒನ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಮಾನವರಿಗಿರುವಂತಹ ತುಂಬಾ ಅತಿ ಮುಖ್ಯವಾದಂತ ಹಕ್ಕು ಅಂತ ಅವರು ಹೇಳ್ತಿದ್ದಾರೆ ಭಾರತದಲ್ಲಿ ಮಾನವರಿಗಿರುವಂತಹ ಅತಿ ಮುಖ್ಯವಾದ ಹಕ್ಕು ಯಾವ್ದಪ್ಪ ಅಂದ್ರೆ ರೈಟ್ ಟು ಲೈವ್ ಮತ್ತೆ ರೈಟ್ ಟು ಲೈವ್ ವಿತ್ ಡಿಗ್ನಿಟಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಈ ಪೇಶೆಂಟ್ಸ್ನ ತುಂಬಾ ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಸ್ಕೋದು ಮತ್ತೆ ಅವರ ಜೀವಕ್ಕೆ ಕೂತು ತರೋದಕ್ಕಿಂತ ನಾವೇನ್ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಈ ಇಶ್ಯೂ ಏನಿದೆ ಈ ಇಶ್ಯೂ ಮೇಲೆ ಏನ್ ಮಾಡಬೇಕಪ್ಪ ಅಂದ್ರೆ ಸ್ಟ್ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೇಸ್ ತಗೊಂಡು ಅದ್ರ ವಿರುದ್ಧವಾಗಿ ತನಿಖೆ ಮಾಡೋದಾಗ್ಲಿ ಅಥವಾ ಯಾಕೆ ಇಷ್ಟು ಪ್ರೈಸ್ ಇದೆ ಈ ಪ್ರೈಸ್ ರೈಸ್ ಏನ್ ಕಾರಣ ಇದನ್ನು ಕಡಿಮೆ ಮಾಡಕ್ಕಾಗಲ್ಲ ಈ ತರ ಅಂತ ಇಂಟರ್ಪ್ರಿಟೇಶನ್ಸ್ ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಈ ತರ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಯಾವ ಎಲ್ಲ ಇಂಡಿವಿಜುವಲ್ ಇದಾರಲ್ಲ ಅವರಿಗೆ ಒಂದು ನ್ಯಾಯ ಒದಗಿಸಿಕೊಟ್ಟಂಗಾಗತ್ತೆ ಜೊತೆಗೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ತನ್ನ ಅಧಿಕಾರಗಳನ್ನ ಬಳಸಿ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಮೆಡಿಸಿನ್ಸ್ ನ ಅನ್ನು ಕೂಡ ಕಡಿಮೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರನೂ ಕೂಡ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಆರೋಗ್ಯ ಇರೋದೇನಪ್ಪ ಅಂದ್ರೆ ಅವರ ಮೂಲಭೂತ ಹಕ್ಕಾಗಿದೆ ಅಂತ ಹೇಳ್ತಿದಾರೆ ಸೊ ನೋಡ್ರಿ ಈ ಮೂಲಭೂತ ಹಕ್ಕು ಏನಿದೆ ಇದನ್ನ ಒದಗಿಸ್ಕೊಡಕ್ಕೆ ಸುಪ್ರೀಂ ಕೋರ್ಟ್ ಅವರು ಮತ್ತೆ ಭಾರತದ ಸರ್ಕಾರಗಳು ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಾರೆ ಹಾಗಾದ್ರೆ ಅದಕ್ಕಿರುವಂತ ಮುಂದಿನ ಹಾದಿ ಏನಂತ ಇಲ್ಲಿ ತಿಳಿಸಿದಾರೆ ನೋಡ್ರಿ ಸೊ ಮುಂದಿನ ಹಾದಿ ಬಗ್ಗೆ ಹೇಳ್ತಾರೆ ನೋಡ್ರಿ ಫಸ್ಟ್ ಇರುವಂತ ಮುಂದಿನ ಹಾದಿ ಯಾವ್ದೇನಪ್ಪ ಅಂದ್ರೆ ಈ ತರದ ಮೆಡಿಸಿನ್ಸ್ ಏನ್ ಮಾಡಬೇಕಪ್ಪ ಅಂದ್ರೆ ಭಾರತದಲ್ಲಿ ಸ್ಥಳೀಯವಾಗಿ ಪ್ರೊಡ್ಯೂಸ್ ಮಾಡ್ಬೇಕು ಅಥವಾ ಉತ್ಪಾದನೆ ಮಾಡಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾರತ ಸರ್ಕಾರ ಏನ್ ಮಾಡಬೇಕಪ್ಪ ಅಂದ್ರೆ ಕಂಪಲ್ಸರಿ ಲೈಸೆನ್ಸ್ನ ಕೊಡಬೇಕಂತ ಹೇಳ್ತಿದ್ದಾರೆ ಅದು ಕೂಡ ನೋಡ್ರಿ ಈ ಪೇಟೆಂಟ್ ಆಕ್ಟ್ ನ ಸೆಕ್ಷನ್ ಏಟಿ ಫೋರ್ ಮತ್ತೆ ನೈಂಟಿ ಟೂ ಮೂಲಕ ಏನಪ್ಪ ಅಂದ್ರೆ ಈ ಒಂದು ಕಂಪಲ್ಸರಿ ಲೈಸೆನ್ಸ್ ಕೊಡಬೇಕಂತ ಹೇಳ್ತಿದ್ದಾರೆ ಈ ಕಂಪಲ್ಸರಿ ಲೈಸೆನ್ಸ್ ಏನ್ ಮಾಡತ್ತಂದ್ರೆ ಪೇಟೆಂಟ್ ರೈಟ್ಸ್ ಏನಿದೆ ಅಥವಾ ಪೇಟೆಂಟ್ ಹಕ್ಕುಗಳೇನಿದೆಯಲ್ಲ ಏನಿದೆಯಲ್ಲ ಅದನ್ನ ಓವರ್ ಐಡ್ ಮಾಡುತ್ತೆ ಇದರಿಂದ ಅಂದ್ರೆ ಡೊಮೆಸ್ಟಿಕ್ ಕಂಪ್ನೀಸ್ ಅಂದ್ರೆ ಈಗ ಸ್ಥಳೀಯವಾಗಿರುವಂತಹ ಕಂಪನಿಗಳು ಏನಪ್ಪ ಅಂದ್ರೆ ಈ ತರದ ಡ್ರಗ್ಸ್ ಅನ್ನು ಉತ್ಪಾದನೆ ಮಾಡಕ್ಕೆ ಅಥವಾ ಈ ತರದ ಔಷಧಗಳನ್ನು ಉತ್ಪಾದನೆ ಮಾಡಕ್ಕೆ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಈ ನಮ್ಮ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಆ ಮೆಡಿಸಿನ್ಸ್ ಬದಲಾಗಿ ಜೆನರಿಕ್ ಮೆಡಿಸಿನ್ ಸಿಗುತ್ತೆ ಸೊ ನೋಡ್ರಿ ಜೆನರಿಕ್ ಮೆಡಿಸಿನ್ಸ್ ಅಂದ್ರೆ ಅದೇ ಮೆಡಿಸಿನ್ ಕಾಂಪೋಸಿಷನ್ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಹೆಸರು ಚೇಂಜ್ ಇರುತ್ತಲ್ಲ ಆ ಒಂದು ಜೆನರಿಕ್ ಮೆಡಿಸಿನ್ಸ್ ಅವೈಲೇಬಲ್ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಅಫೋರ್ಡೆಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವರು ಕೊಟ್ಟ ಏನಪ್ಪ ಅಂದ್ರೆ ಗವರ್ಮೆಂಟ್ ಅವರು ಕಮರ್ಷಿಯಲ್ ಲೈಸೆನ್ಸ್ ಇಶ್ಯೂ ಹೇಳ್ತಿದ್ದಾರೆ ಇನ್ನೂ ಒಂದು ಅಲ್ಟರ್ನೇಟಿವ್ ವೇ ಇದೆ ಇನ್ನೊಂದು ಅಲ್ಟರ್ನೇಟಿವ್ ವೇ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಏನ್ ಮಾಡಬಹುದು ಅಂದ್ರೆ ಈ ಪೇಟೆಂಟ್ ಕಾನೂನಿನ ಸೆಕ್ಷನ್ ಹಂಡ್ರೆಡ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಸೆಕ್ಷನ್ ಹಂಡ್ರೆಡ್ ಏನ್ ಮಾಡತ್ತಪ್ಪ ಅಂದ್ರೆ ಯಾವ ಒಂದು ಪೇಟೆಂಟ್ ಹಕ್ಕಗಳ ಮೂಲಕ ಅವ್ರಿಗೆ ಏನು ಅಧಿಕಾರ ಇರುತ್ತಲ್ಲ ಅದನ್ನ ಏನಾಗತ್ತಪ್ಪ ಅಂದ್ರೆ ಅಧಿಕಾರ ಹಾಕತ್ತೆ ತೆಗೆದು ಹಾಕಿ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾರು ಬೇಕಾದ್ರೆ ಏನಪ್ಪ ಅಂದ್ರೆ ಆ ಔಷಧವನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಸೆಕ್ಷನ್ ಹಂಡ್ರೆಡ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಭಾರತ ಸರ್ಕಾರ ಏನ್ ಮಾಡಬಹುದು ಅಂದ್ರೆ ಆ ಪೇಟೆಂಟ್ ಮೇಲೆ ಹಕ್ಕುಗಳನ್ನ ತೆಗೆದು ಆಗುತ್ತೆ ಈ ಹಕ್ಕುಗಳನ್ನ ತೆಗೆದು ಹಾಕಿದ ಮೇಲೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಂಪನೀಸ್ ಕೂಡ ಏನಪ್ಪ ಅಂದ್ರೆ ಆ ಒಂದು ಮಾತ್ರೆಯನ್ನ ಅಥವಾ ಔಷಧವನ್ನ ಸ್ಥಳೀಯವಾಗಿ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸೆಕ್ಷನ್ ಹಂಡ್ರೆಡ್ ಅನ್ನ ಯಾವಾಗ ಯೂಸ್ ಮಾಡಬಹುದಪ್ಪ ಅಂದ್ರೆ ಯಾವುದೇ ಒಂದು ಡೊಮೆಸ್ಟಿಕ್ ಕಂಪನಿ ಅಥವಾ ಇಲ್ಲಿ ಸ್ಥಳೀಯ ಉತ್ಪಾದನಾ ಕಂಪನಿಗಳು ಏನಪ್ಪ ಅಂದ್ರೆ ಈ ಇಂಟ್ರೆಸ್ಟ್ ಅನ್ನ ತೋರ್ಸಲಿಲ್ಲ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಲೈಸೆನ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸಲಿಲ್ಲ ಅಂದ್ರೆ ಬೆಸ್ಟ್ ವೇ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಈ ಸೆಕ್ಷನ್ ಹಂಡ್ರೆಡ್ ಅನ್ನ ಇಂಟ್ರೊಡ್ಯೂಸ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಸೆಕ್ಷನ್ ಹಂಡ್ರೆಡ್ ಅನ್ನ ಇಂಟ್ರೊಡ್ಯೂಸ್ ಇನ್ಸರ್ಟ್ ಮಾಡೋದ್ರಿಂದ ಏನ್ ಮಾಡಬಹುದಪ್ಪ ಅಂದ್ರೆ ಯಾರು ಬೇಕಾದ್ರೂ ಈ ಮಾತ್ರ ಯೂಸ್ ಮಾಡೋದ್ರಿಂದ ಬಹಳಷ್ಟು ಜನ ಏನಪ್ಪ ಅಂದ್ರೆ ಯೂಸ್ಫುಲ್ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಸ್ಥಳೀಯವಾಗಿ ಇದನ್ನು ಉತ್ಪಾದನೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ಸಜೆಷನ್ ಅನ್ನ ಯಾರ್ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯಸಭಾ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ ಹೆಲ್ತ್ ಅವರು ಈ ಸಜೆಷನ್ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ರಾಜ್ಯಸಭೆಯವರು ಕ್ಯಾನ್ಸರ್ ಏನ್ ಚಿಕಿತ್ಸೆ ಇದೆಯಲ್ಲ ಇದಕ್ಕೆ ಸಿಗುವಂತ ಔಷಧಗಳು ಏನಾಗಿರ್ಬೇಕಪ್ಪ ಅಂದ್ರೆ ತುಂಬಾ ಅಫೋರ್ಡೇಬಲ್ ಆಗಿರ್ಬೇಕಂತ ಹೇಳ್ತಿದ್ದಾರೆ ಇತ್ತೀಚೆಗೆ ನೋಡ್ರಿ ವಿಶ್ವ ವರ್ಲ್ಡ್ ಟ್ರೇಡ್ ಅಂತ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಒಂದು ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಜನರಲ್ ಅಗ್ರಿಮೆಂಟ್ ಗೆ ಬಂದಿದ್ದಾರೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈಗ ನೋಡ್ರಿ ಕೋವಿಡ್ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ಸ್ ಏನಿದೆ ಈ ವ್ಯಾಕ್ಸಿನ್ ಪ್ರೊಡಕ್ಷನ್ ತಯಾರು ಮಾಡೋದಕ್ಕೋಸ್ಕರ ಅಂದ್ರೆ ಆಮೇಲೆ ಡೊಮೆಸ್ಟಿಕ್ ಆಗಿ ಪ್ರೊಡಕ್ಷನ್ ಮಾಡಕ್ಕೆ ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಎಲ್ಲಾ ದೇಶಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಕಮರ್ಷಿಯಲ್ ಲೈಸೆನ್ಸ್ ಇಶ್ಯೂ ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ನೋಡ್ರಿ ಕೋವಿಡ್ ನೈನ್ಟೀನ್ ಏನಿದೆ ಇದರ ವ್ಯಾಕ್ಸಿನ್ ಬೇಕಂದ್ರೆ ಅದ್ರ ಪೇಟೆಂಟ್ ಯಾರು ಇರ್ತಾರೆ ಹತ್ರ ಪರ್ಸನ್ ಒಂದು ಕನ್ಸೆಂಟ್ ಅನ್ನ ತಗೊಂಡು ಅಥವಾ ಒಪ್ಪಿಗೆಯನ್ನು ತಗೊಂಡು ಅವ್ರ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಆದ್ರೆ ಡಬ್ಲ್ಯೂಟಿಒ ಮಿನಿಸ್ಟರ್ ಮೀಟಿಂಗ್ ಅಲ್ಲಿ ಏನ್ ಮಾಡಿದ್ರಂದ್ರೆ ಯಾವೆಲ್ಲ ದೇಶಗಳು ಇದನ್ನೇನಪ್ಪ ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತೀವಿ ಅಂತಾರಲ್ಲ ಅಂತವ್ರು ಏನ್ ಮಾಡ್ಬೇಕಂದ್ರೆ ಕಂಪನಿಗಳಿಗೆ ಕಮರ್ಷಿಯಲ್ ಲೈಸೆನ್ಸ್ ಕೊಡಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ನೋಡ್ರಿ ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಕೋವಿಡ್ ನೈನ್ಟೀನ್ ತರದ ಸನ್ನಿವೇಶ ಎಲ್ಲಿದೆ ಕ್ಯಾನ್ಸರ್ ಡ್ರಗ್ ಅಲ್ಲಿ ಅಥವಾ ಕ್ಯಾನ್ಸರ್ ಔಷಧದಲ್ಲಿದೆ ಹಾಗಾಗಿ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಈ ಮಿನಿಸ್ಟ್ರಲ್ ಮೀಟಿಂಗ್ ಅನ್ನ ಯೂಸ್ ಮಾಡಿಕೊಂಡು ಯಾಕೆ ಕಮರ್ಷಿಯಲ್ ಲೈಸೆನ್ಸ್ ಇಶ್ಯೂ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಂದ್ರೆ ಕಮರ್ಷಿಯಲ್ ಲೈಸೆನ್ಸ್ ಕೊಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಕಂಪನಿಗಳು ಸ್ಥಳೀಯವಾಗಿ ಉತ್ಪಾದನೆ ಮಾಡುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಇದರ ಕಾಸ್ಟ್ ಏನಿದೆ ಅಂದ್ರೆ ಈ ಒಂದು ವೆಚ್ಚ ಏನಿದೆ ಈ ಒಂದು ಚಿಕಿತ್ಸೆಗೆ ತಗಲು ವೆಚ್ಚ ಈಗ ಏನಪ್ಪ ಅಂದ್ರೆ ತೊಂಬತ್ತೈದು ಸಾವಿರ ಇದೆ ಇಲ್ಲ ಇದೇನಾಗಬಹುದಪ್ಪ ಅಂದ್ರೆ ಪ್ರತಿ ತಿಂಗಳು ಹತ್ತು ಸಾವಿರಕ್ಕೆ ಬರಬಹುದು ಅಥವಾ ಐದು ಸಾವಿರಕ್ಕೆ ಬರಬಹುದು ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಒಂದು ಫ್ಯಾಮಿಲಿ ಅದನ್ನು ಸಸ್ಟೈನ್ ಮಾಡಬಹುದು ಮತ್ತೆ ಬಹಳ ದೀರ್ಘಕಾಲದವರೆಗೂ ತಗೋಬಹುದು ಅಂತ ಹೇಳ್ತಿದ್ದಾರೆ ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು